ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ, ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪಾವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತವೆಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡ 100%-100% ಆಯುರ್ವೇದಿಕ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು, ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಕ ಪರಿಹಾರ. ಆಯುಕ್ಕೇನಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ವಾರದ ಮೊದಲನೇ ದಿನ, ಶುಭ ಸೋಮವಾರ. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ, ನೀವು ಕಳಿಸುವಂಥ ವಾಟ್ಸಪ್ ವೀಡಿಯೋಗಳ ಮೂಲಕ ಕೂಡ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ತಾ ಹೋದರೆ, ಇನ್ನು ಶ್ರೀನಿವಾಸ್ ಶರ್ಮಾ ಅವರು ಮನುಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲಗಳು ಇರುವಂಥ ರಾಶಿಗಳವರು ಯಾರು ಮತ್ತು ಅವ್ರು ಮಾಡಬೇಕಾಗಿರುವಂತಹ ಸುಲಭ ಅನುಷ್ಠಾನ, ಸರಳ ಉಪಾಯ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ವಿಶೇಷವಾದಂತಹ ತಂತ್ರಸಾರವನ್ನು ಕ್ರಮಬದ್ಧವಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಅವರಿಂದ ತಿಳ್ಕೊಳ್ಳೋಣ. ಇನ್ನು ಇದರೊಂದಿಗೆ ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಜಿಯವ್ರನ್ನ ನೀವು ನೇರವಾಗಿ ಅವರ ಆಶ್ರಮದಲ್ಲಿಯೇ ಭೇಟಿಯಾಗಬೇಕು ಅಂದರೆ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಅದಕ್ಕಿರುವಂಥ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 9482205079 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಖಂಡಿತವಾಗಿ ನೀವು ಕರೆ ಮಾಡ್ಬೋದು, ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಗುರುಜಿಯವರನ್ನ ನೇರವಾಗಿ ಅವರ ಆಶ್ರಮದಲ್ಲಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳೇನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಕೊಳ್ಳಿ ಮತ್ತು ಅವರಿಂದ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ಕಂಡ್ಕೊಳ್ಳಿ. ನಮ್ಮ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಕೂಡ ನೀವು ಕರೆ ಮಾಡ್ಬೋದು, ಗುರುಜಿಯವರ ಜೊತೆಗೆ ನೇರವಾಗಿ ಮಾತಾಡ್ಬೋದು. ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ 0804121999 0804121999. ಇನ್ನು ಪತ್ರಗಳನ್ನು ಬರೆಯುವಂಥವ್ರು ಜೀ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, Bengaluru 1. ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಬರೆಯುವಂಥವ್ರು ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡಿ. ಮಾನವಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಫೋಟೋ ಅಗತ್ಯ ಇರೋದಿಲ್ಲ, ಪತ್ರಗಳನ್ನು ಖಂಡಿತವಾಗಿಯೂ ಬರೀಬೋದು. ಇನ್ನು 9538686888 9538686822 ಇದು ನಮ್ಮ ವಾಟ್ಸಪ್ ದೂರವಾಣಿ ಸಂಖ್ಯೆ. ಇಲ್ಲಿಗೆ ನೀವು ಕರೆ ಮಾಡುವ ಹಾಗಿಲ್ಲ, ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನು 2 ನಿಮಿಷಗಳ ಒಳಗಾಗಿ ವಿಡಿಯೋ ರೆಕಾರ್ಡ್ ಮಾಡಿ ನಮಗೆ ವಾಟ್ಸಪ್ ಕಳಿಸ್ಕೊಡಿ. ಖಂಡಿತವಾಗಿಯೂ ಕರೆ ಮಾಡಿ, ಪತ್ರಗಳನ್ನು ಬರೀರಿ ಅಥವಾ ವಾಟ್ಸಪ್ ವಿಡಿಯೋ ಕೂಡ ಕಳಿಸಿ, ನಿಮ್ಮ ಸಮಸ್ಯೆಗೆ ಸೂಕ್ತವಾದಂತಹ ಪರಿಹಾರವನ್ನು ಗುರುಜಿ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ, ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಮನೆ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ
ಶ್ರೀಮನ್ ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ರುದ್ರ ಪ್ರಚೋದಯಾತ್. ಓಂ ಜಾತವೇದಸೇ ಸುನು ಬಾಮ ಸೋಮರಾಧೀತೋ ನಿಧಾತಿ ವೇದಾಃ ಸನ ಪರ್ಷತ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಹೀಂ ತ್ವಾಮಗ್ನಿವರ್ಣಾಂತಪಸಾ ಜ್ವಲಂತೀಂ ವೈಲೋಚನೀಂ ಕರ್ಮಬಲೇ ಸೃಷ್ಟಾ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಧೇಂ ಸುತರಸಿತರಸಿ ಇನ್ನಮಃ. ಅಗ್ನೇ ತ್ವನ್ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿಭಿರತ ದುರ್ಗಾಣಿ ವಿಶ್ವಾನ್ ಪೌಷ್ಠಪತ್ವೀಂ ಬಹುದಾರ್ಭವೀಂ ಭವಾತೋಕಾ ಯತನಯಾ ಯಶಯೋಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಸರಸಿಜನರಿಯೇಂ ಸರೋಜಹಸ್ತೇ ಧವಲತರಾಗುಂ ಶಗಂಧಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಗ್ನೇ ಮನೋತ್ರಿಭುವನ ಬೋಧಿಕರಿ ಪ್ರಸೀದ ಮುಖ್ಯಂ ವಿಷ್ಣುಪತ್ನೈ ಕ್ಷಮಾಂ ದೇವೀಂ ಮಾಧವೀಂ ಮಾಧವ ಪ್ರಿಯಾಂ ವಿಷ್ಣು ಪ್ರೇಸಕೀಂ ದೇವೀ ನಮಾಮ್ಯಚ್ಯುತ ವಲ್ಲಭಾಂ ಮಹಾದೇವಿ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದಂಬಾಯ ನಮಃ ಜಗದಂಬಿಕಾಯ ನಮಃ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲಿನೀ ನಮಃ ಅಂಬಾಯ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಹಾಗೆ ಬಹಳ ವಿಶೇಷವಾಗಿರತಕ್ಕಂಥ ಈ ಶುಭ ದಿನ, ವಾರದ ಮೊದಲನೇ ದಿವಸ ಇರತಕ್ಕಂತಹ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರಿಗೆ ನವಗ್ರಹಗಳ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಎಂಬತಕ್ಕಂಥದ್ದು ಇವತ್ತು ಮೊದಲಿನ ಪ್ರಾರ್ಥನೆ. ಯಾಕೆಂದರೆ ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿರ್ತಕ್ಕಂಥವರಿಗೆ ಸಮಸ್ಯೆ ಎಂಬತಕ್ಕಂಥದ್ದು ಬೆಂಬಿಡದೇರ ಬೆನ್ನೆ ಮೇಲೆ ನಿಂತುಕೊಳ್ಳುತ್ತೆ. ಸಮಸ್ಯೆಯಿಂದ ಹೊರಬರಲಿಕ್ಕೆ ಆಗದಂಥ ರೀತಿಯಲ್ಲಿ ಒಂದಷ್ಟು ರಾಶಿ ನಕ್ಷತ್ರಗಳವರಿದ್ದೀರಿ. ಕಷ್ಟ ಎಂಬತಕ್ಕಂಥದ್ದು ಅರಿವಿಲ್ಲದಂಥ ರೀತಿ ಮನೆ ಬಾಗಿಲಲ್ಲಿ ಬಂದು ಕೂತ್ಕೊಂಡಿದೆ. ಈ ಕಷ್ಟಗಳನ್ನು ಹೇಗೆ ಬಗೆಹರಿಸ್ಕೋಬೇಕಪ್ಪ ಎಂಬತಕ್ಕಂಥ ಚಿಂತನೆ ಬೆಳಗಿಂದಲೇ ಪ್ರಾರಂಭ ಆಗಿದೆ. ಹೀಗಿರುವಾಗ ಸಮಸ್ಯೆಗೊಂದು ಪರಿಹಾರ ಬೇಕೇ ಬೇಕು. ಆ ಪರಿಹಾರಗಳು ಏನು ಎಂಬತಕ್ಕಂಥದ್ದನ್ನು ಆಗಿಂದಾಗಲೇ ನಾವು ತಿಳಿಸ್ತಾನೆ ಬಂದಿದ್ದೀವಿ. ಆದರೆ ಒಂದಷ್ಟು ಜನ ಪರಿಹಾರದ ಮಾರ್ಗವನ್ನು ಅನುಸರಿಸ್ತಕ್ಕಂಥವರಿದ್ದೀರಿ. ಒಂದಷ್ಟು ಜನ ಪರಿಹಾರ ಹೇಳಿದ್ರು ಸಹಿತ ಆ ಕ್ಷಣ ಏನಾಗುತ್ತೆ, ಮಂದಗತಿಯಲ್ಲಿ ಸಾಗುವ ಮನಸ್ಥಿತಿ ನಿಮ್ಮದಾಗತ್ತೆ. ಅಂದರೆ ಯಾವ ಕೆಲಸವನ್ನೂ ಮಾಡಲಿಕ್ಕೆ ಮನಸ್ಸಾಗುವುದಿಲ್ಲ. ಸಾಮಾನ್ಯಕ್ಕೆ ಕಷ್ಟ ಎಂಬತಕ್ಕಂಥದ್ದು ಮನೆ ಬಾಗಿಲಿಗೆ ಬಂದು ಕೂತ್ಕೊಂಡಾಗ ಒಬ್ಬರು ಒಳ್ಳೆಯ ಮಾತು ಹೇಳಿದ್ರು ಅಥವಾ ಒಳ್ಳೆಯ ಮಾರ್ಗ ತೋರಿಸಿದ್ರು ಅಥವಾ ನಿಮಗೇ ಒಳ್ಳೆಯ ಮಾರ್ಗ ಏನು ಎಂಬತಕ್ಕಂಥದ್ದು ಗೊತ್ತಿದ್ದರೂ ಕೆಲವೊಮ್ಮೆ ಏನಾಗುತ್ತೆ, ಸಂಪೂರ್ಣವಾದಂಥ ರೀತಿ ಮಗ್ನರಾಗಿ ಒಂದು ಮೂಲೆ ಸೇರುವಂಥ ಪರಿಸ್ಥಿತಿ ಎದುರಾಗುತ್ತೆ. ಬಹುಶಃ ಇದು ಇವತ್ತು ನೆನೆ ವಿಚಾರ ಅಲ್ಲ, ಹಿಂದಿನಿಂದ ಬಂದಿರತಕ್ಕಂಥದ್ದೇ. ಯಾಕೆಂದರೆ ಗ್ರಹಸ್ಥಿತಿಗಳ ನಿಯಮವೇ ಹಾಗೆ. ಗ್ರಹ ನಕ್ಷತ್ರಚಾರ ಪ್ರಕಾರ ವ್ಯಕ್ತಿಗಳಿಗೆ ಸಂಭವಿಸುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೊಳ್ಳುವಂಥದ್ದು ಸ್ವಲ್ಪ ಕಷ್ಟನೇ. ಆದರೆ ಮನುಷ್ಯ ತನ್ನೊಳಗಿರ್ತಕ್ಕಂಥ ಜ್ಞಾನದಿಂದ, ತಾನು ಕಲಿತಂಥ ವಿದ್ಯೆಯಿಂದ ಯಾರಿಗಾದರೂ ತೊಂದರೆ ಕೊಟ್ಟರೆ ಅದಕ್ಕೊಂದು ಪರಿಹಾರವನ್ನು ಭಾಳ ಈಸಿಯಾಗಿ ಕನ್ಫರ್ಮ್ ಮಾಡ್ಕೋಬೋದು, ಕಂಡುಹಿಡಿಬೋದು. ಆದರೆ ಆ ಈಸಿಯಾಗಿರ್ತಕ್ಕಂತಹ ಆ ಪರಿಹಾರಗಳನ್ನು ಅವರು ಮಾಡ್ಕೊಳ್ಳಿಕ್ಕಾಗಲ್ಲ, ಆ ಪರಿಸರದಲ್ಲಿರ್ತಕ್ಕಂಥವ್ರು ಮಾಡಿ ಅವ್ರನ್ನ ರಕ್ಷಣೆ ಮಾಡುವಂಥ ರೀತಿ ಆಗುತ್ತೆ. ಇದು ಯಾವಾಗ ಹೇಗೆ, ಸಾಮಾನ್ಯಕ್ಕೆ ಈ ತಂತ್ರಸಾರಗಳು ಅಂತಾರಂತ ಹೇಳ್ತಾರಲ್ಲ, ಅಂದರೆ ಏನಾದರೂ ಕೈ ಕೆಲಸ ಮಾಡ್ತಕ್ಕಂಥದ್ದು, ಪ್ರಯೋಗ ಮಾಡ್ತಕ್ಕಂಥದ್ದು, ದಾಟಿರ್ತಕ್ಕಂಥದ್ದು ಅಥವಾ ಯಾರಿಗೋ ಮಾಡಿ ಹಾಕಿರ್ತಕ್ಕಂಥದ್ದನ್ನು ಇವರು ದಾಟಿ ಅಲ್ಲಿ ಸಮಸ್ಯೆಯನ್ನು ಉದ್ಭವಿಸ್ಕೊಳ್ತಾರಲ್ಲ, ಅಂತಹ ಸಮಯದಲ್ಲಿ ಶೀಘ್ರ ಪರಿಹಾರಗಳನ್ನು ಮಾಡಿಕೊಳ್ಬೋದು. ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಗಳಿಗೆ ಹೋಗಿ ನದಿ ಸ್ನಾನವನ್ನು ಮಾಡಿ, ಸಮುದ್ರ ಸ್ನಾನವನ್ನು ಮಾಡಿ, ಅಥವಾ ಕೆಲವಷ್ಟು ವೃಕ್ಷಗಳು, ದೈವ ವೃಕ್ಷಗಳು, ದೇವರ ವೃಕ್ಷಗಳಂತ ಏನಿದೆ ಆ ವೃಕ್ಷಗಳಿಗೆ ಪ್ರದಕ್ಷಿಣೆ, ಪೂಜೆ, ನಮಸ್ಕಾರ ಮಾಡಿ, ಅಥವಾ ಕೆಲವಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಉಣಬಡಿಸಿ, ಅಥವಾ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ತೊಳೆದು ಆ ಪಾದದ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ್ರು, ಗುರುಗಳ ಧರ್ಮಗಳ ಅಥವಾ ಧರ್ಮದ ಗುರುಗಳನ್ನು ಅವರ ಪಾದಗಳನ್ನು ತೊಳೆದು ಆ ನೀರು ಪ್ರೋಕ್ಷಣೆ ಮಾಡಿಕೊಳ್ಳೋದು, ಅದು ಬಹಳ ವಿಶೇಷವಾದಂಥ ಪರಿಹಾರ. ಆದರೆ ಇದೆಲ್ಲ ಒಂದು ಭಾಗ. ಆದರೆ ಮನುಷ್ಯನಿಗೆ ಸಂಭವಿಸುವಂತಹ ಅವನ ಜಾತಕ ರೀತಿ ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳುವಂಥ ವಿಚಾರ ಇದೆ. ಜಾತಕ ರೀತಿ ಬರ್ತಕ್ಕಂತಹ ಗ್ರಹಸ್ಥಿತಿಗಳಿದೆಯಲ್ಲ, ಮನುಷ್ಯನ ಗ್ರಹಗತಿಗಳು ಆತನ ಜಾತಕ ನೋಡಿದಾಗ ಗೊತ್ತಾಗತ್ತೆ, ಅಥವಾ ಆತನ ಕಣ್ಣರೇಖೆ ನೋಡಿದಾಗ ಗೊತ್ತಾಗತ್ತೆ, ಅಥವಾ ಆತ ಹಾಕುವ ಹೆಜ್ಜೆನಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದೆ ಎಂಬತಕ್ಕಂಥದ್ದು. ನಿಜಕ್ಕೂ ಗ್ರಹಗತಿಗಳಿಂದ ಆದಂಥದ್ದಕ್ಕೆ ಪರಿಹಾರ ಎಂಬತಕ್ಕಂಥದ್ದು ಬಹಳ ವೇಗವಾಗಿ ಹಿಡಿಲಿಕ್ಕಾಗುವುದಿಲ್ಲ. ಯಾಕೆಂದರೆ ಗ್ರಹಗಳ ನಿಯಮ ಏನಿದೆಯೋ ಅದು ಪಾಲನೆ ಆಗಲೇಬೇಕು. ಎಲ್ಲರೂ ಹೇಳ್ಬೋದು, ನಿಮ್ಮ ಸಮಯ ಸರಿಯಿಲ್ಲ, ಈಗ ಇಂಥದ್ದೊಂದು ಯಾಗ ಮಾಡಿಸಿ, ನಿಮ್ಮ ಸಮಯ ಸರಿಯಿಲ್ಲ ಇಂಥ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ನಿಮ್ಮ ಸಮಯ ಸರಿಯಿಲ್ಲ ಇಂಥದ್ದೊಂದು ಶಾಂತಿ ಮಾಡಿಸ್ಕೊಳ್ಳಿ. ಆದರೆ ನೀವು ಶಾಂತಿ ಮಾಡಿಸ್ಕೊಳ್ಳಿ, ತೀರ್ಥಕ್ಷೇತ್ರಕ್ಕೆ ಹೋಗಿ ಬನ್ನಿ, ಸಮುದ್ರ ಸ್ನಾನ ಮಾಡಿ, ಅಥವಾ ಯಾವುದೇ ಒಂದು ಪರಿಹಾರವನ್ನು ಮಾಡಿಕೊಂಡ್ರೂ ಆ ಪರಿಹಾರದ ಮಾರ್ಗಸೂಚಿ ಅದರ ಅನುಕೂಲ ಹೇಗಪ್ಪ ಅಂದರೆ ಒಂದಷ್ಟು ಕಾಲ ಆದ ನಂತರ ಸಿಗುತ್ತೆ ವಿನಃ ಆಗಿಂದಾಗಲೇ ಬರ್ತಕ್ಕಂಥದ್ದಲ್ಲ. ಸಾಮಾನ್ಯಕ್ಕೆ ಶನಿ ದೇಶೆಯಲ್ಲಾಗಲಿ, ರಾಹು ದೇಶೆಯಲ್ಲಾಗಲಿ, ಕೇತು ದೇಶೆಯಲ್ಲಾಗಲಿ, ಅಥವಾ
ಕುಜದೇಶಲ್ಲಾಗಲಿ ಇಂತಹ ಸಮಯಗಳಲ್ಲಿ ಬಂದೊದಗುವಂಥ ತೊಂದರೆಗಳಿಗೆ ನೀವು ಅಂದುಕೊಂಡಷ್ಟು ಮಟ್ಟಿಗೆ ದೊಡ್ಡದಾದಂಥ ಯಜ್ಞ ಯಾಗಾದಿಗಳನ್ನು ಮಾಡಿಸಿ, ನಿರಂತರವಾದಂಥ ಜಪ ತಪ ಅನುಷ್ಠಾನಗಳನ್ನು ಮಾಡಿಸಿ, ದಾನ ಧರ್ಮಾದಿಗಳನ್ನು ಮಾಡಿಸಿ, ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿದ್ರೂ ಸಹಿತ ನೀವೇನು ಅನುಭವಿಸ್ಬೇಕಾಗುತ್ತೋ, ಯಾವ ಸಮಸ್ಯೆ ಎದುರಾಗಬೇಕಾಗಿರುತ್ತೋ, ಅಥವಾ ಆಗ ಬಂದು ಒದಗುವಂಥ ಏನು ಸಂಕಷ್ಟಗಳಿದೆಯೋ ಆ ಕಷ್ಟಗಳನ್ನು ಕಿಂಚಿತ್ತಾದರೂ ನೀವು ಅನುಭವಿಸ್ತೇವೆ. ಕಿಂಚಿತ್ತಲ್ಲ, ಬಹುದು ಅಂದರೆ ಜಾಸ್ತಿ ದೊಡ್ಡ ಮಟ್ಟದಲ್ಲೇ ಅನುಭವಿಸ್ಬೇಕಾಗತ್ತೆ. ಆದರೆ ಏನಪ್ಪ ಅಂದರೆ ಪ್ರಾಣಕ್ಕೆ ಆಪತ್ತಿರೋದಿಲ್ಲ, ಅಥವಾ ಅವಮಾನ ಆಗುವಂಥ ಕ್ಷಣದಲ್ಲಿ ಸ್ವಲ್ಪ ಮಟ್ಟಿಗೆ ತಪ್ಪಿಸ್ಕೊಳ್ಬಹುದು, ಅಥವಾ ಸಂಭವಿಸುವಂತಹ ಕೆಲವಷ್ಟು ಗಂಡಾಂತರಗಳಿಂದ ಒಂದಿಷ್ಟು ಕಾಲ ಮಾತ್ರ ಹೊರಬರ್ಬೋದು. ಇದೆಲ್ಲವೂ ಸತ್ಯ. ಇದನ್ನು ದಾರಿ ತಪ್ಪಿಸಿ ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಒಂದು ಗಂಡಾಂತರವನ್ನು ಸಂಪೂರ್ಣವಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಇಂಥದ್ದೊಂದು ಯಾಗ ಮಾಡಿದ್ರೆ, ಇಂಥದ್ದೊಂದು ಕ್ಷೇತ್ರ ಕೊಟ್ಟರೆ, ಅಥವಾ ಇಂಥದ್ದೊಂದು ನೀವು ಒಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಈ ಗಂಡಾಂತರದಿಂದ ಹೊರಬರ್ಬೋದು ಎಂಬತಕ್ಕಂಥದ್ದು ಇದೆಯಲ್ಲ, ಅದು ಸಾಧ್ಯವಿಲ್ಲ. ಆದರೆ ಆ ಗಂಡಾಂತರದ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಬೋದು. ಎಷ್ಟೋ ಸತಿ ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಷು ಅಂತ ಹೇಳ್ತಾರೆ ಹಿರಿಯರು. ಅಂದರೆ ಆ ರಭಸಕ್ಕೆ ನಾವು ಎದುರಾದರೆ, ನಮ್ಮ ಜೀವ ಉಳಿಯಲ್ಲ. ಆದರೆ ಆ ರಭಸಕ್ಕೆ ನಾವು ಎದುರಾಗುವ ಕಾಲ ಯಾರಾದರೂ ಗುರು ಹಿರಿಯರು ಅಥವಾ ನಮ್ಮ ಪಾಪ ಪುಣ್ಯಗಳು, ನಾವು ಮಾಡಿರುವಂಥ ಸೇವೆ ಅಥವಾ ನಾವು ಮಾಡುವ ಅನುಷ್ಠಾನ, ಒಂದಷ್ಟು ಜಪತಪಗಳು, ಅದರಿಂದ ಆ ಒಂದು ಕ್ಷಣ ಬೀಸುವ ಬಿರುಗಾಳಿಗೆ ನಾವು ಪಕ್ಕದಲ್ಲಿ ನಿಂತುಕೊಳ್ಬೋದು. ಅಂದರೆ ಆ ಗಾಳಿಯ ಫೋರ್ಸು ಮೊದಲು ಮುಂದಕ್ಕೆ ಹೊರಟೋಗುತ್ತೆ, ಆದರೂ ಆ ಗಾಳಿಯ ಕಂಪನೆಗಳು ನಮ್ಮನ್ನು ಹಿಡಿದು ಅಲ್ಲಾಡಿಸುತ್ತೆ. ಇದು ಸತ್ಯವಾದಂಥ ಮಾತು. ಆದರೆ ಇದೆಲ್ಲ ಒಂದು ಭಾಗ ಆದರೆ ಈ ತಂತ್ರಸಾರ ಅಂತಿದೆಯಲ್ಲ, ಈ ಕೆಡುಕು ಮಾಟ ಮಂತ್ರ ಅಥವಾ ನಾವು ನಡೆದು ಓಡಾಡುವ ಆ ಮಾರ್ಗ ಓಡಾಡುವಂತಹ ಮಾರ್ಗ ಮಧ್ಯದಲ್ಲಿ ಬೀಳುವಂತಹ ಕೆಲವಷ್ಟು ಪದಾರ್ಥಗಳನ್ನು ತುಳಿಯೋದು ಅಥವಾ ದಾಟೋದು, ಇಂತಹ ಪರಿಸ್ಥಿತಿ ಇದೆಯಲ್ಲ, ಇದು ಮನುಷ್ಯನಿಗೆ ಗೊತ್ತಾಗಿಬಿಡುತ್ತೆ. ಇಂತಹ ಸಾಮಾನ್ಯಕ್ಕೆ ಹೆಜ್ಜೆ ಬಿದ್ದಾಗ, ನಾವು ಅಂಥದ್ದನ್ನು ದಾಟಿದಾಗ ಅಥವಾ ಆ ದೋಷ ನಮಗೆ ಬಂದಾಗ, ಅದರ ಬರ್ತಕ್ಕಂತಹ ಇರತಕ್ಕಂಥ ಸಮಸ್ಯೆಗಳು, ಆಗ ಸಂಭವಿಸುವಂತಹ ಕೆಲವಷ್ಟು ರೋಗ ಲಕ್ಷಣಗಳು, ಅದು ಆ ಮನುಷ್ಯನಿಗೆ ಗೊತ್ತಾಗುತ್ತೆ, ಅಥವಾ ಯಾರಾದರೂ ಹಿರಿಯರಿಗೆ ಗೊತ್ತಾಗುತ್ತೆ, ಅಥವಾ ಆ ಪಂಡಿತರಿಗೆ ಖಂಡಿತ ಅದು ಗೊತ್ತಾಗುತ್ತೆ. ಇದು ಗ್ರಹಸ್ಥಿತಿಯ ತಂತ್ರಸಾರವ ಎಂಬತಕ್ಕಂಥದ್ದು. ಗ್ರಹಸ್ಥಿತಿಗಳಾದರೆ ನಕ್ಷತ್ರ ಶಾಂತಿ ಬೇಕು, ಆದರೆ ಬೇಗ ಪರಿಹಾರ ಅಲ್ಲ. ಆದರೆ ತಂತ್ರಸಾರ ಆದರೆ ಕನಿಷ್ಠ ಪಕ್ಷ ಇವತ್ತು ನಾವು ಈ ತಂತ್ರಸಾರಕ್ಕೊಂದು ಪರಿಹಾರ ನಾವು ಮಾಡಿದ್ದೀವಿ ಅಂದರೆ ಕನಿಷ್ಠ ಪಕ್ಷ 3-4 ದಿವಸ ಅಥವಾ ಹಾಗೂ ಈಗ ಅಂದರೆ 15 ದಿವಸ, ಒಂದು ಶುಕ್ಲಪಕ್ಷ ಅಥವಾ ಎರಡು ಪಕ್ಷದಲ್ಲಂತೂ ಕಂಪ್ಲೀಟಾಗಿ ಆ ಸಮಸ್ಯೆಯಿಂದ ಮನುಷ್ಯನ ಆಚೆ ತರ್ಬೋದು. ಆದರೆ ಇಲ್ಲಿ ಒಂದು ರಹಸ್ಯ ಬೇಕು. ಏನಪ್ಪ ಅಂದರೆ ತಂತ್ರಸಾರ ಎಂಬತಕ್ಕಂಥದ್ದಿದ್ದು, ತಂತ್ರಸಾರದಲ್ಲಾಗಲಿ ಮಾಟಾಮಂತ್ರದಲ್ಲಾಗಲಿ ಅಥವಾ ಕೆಲವಷ್ಟು ಕೆಡುಕು ಪ್ರಯೋಗಗಳಾಗಲಿ ಅಂತಹ ಪರಿಸ್ಥಿತಿಯಿಂದ ಹೊರಬರಬೇಕಾದ್ರೆ ಆಗ ನೀವು ಮಾಡಿಕೊಳ್ಳುವಂಥ ಪರಿಹಾರದ ವಿಧಿವಿಧಾನ ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ, ಅಲ್ದಿರ ಮತ್ತಾರಿಗೂ ಗೊತ್ತಾಗಬಾರ್ದು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಪರಿಹಾರ ಮಾಡಿಕೊಳ್ತಿದ್ದೀನಿ ಎಂಬತಕ್ಕಂಥದ್ದನ್ನು ಊರಿಗೆ ನಾವು ತಿಳಿಸಿದ್ರೆ, ಪರಿಹಾರ ಮಾಡಿಕೊಳ್ತಾ ಇದ್ದೀನಿ ಎಂಬತಕ್ಕಂಥದ್ದನ್ನು ಸ್ನೇಹಿತ ವರ್ಗಕ್ಕೆ ತಿಳಿಸಿದ್ರೆ, ಅಥವಾ ಪರಿಹಾರ ಮಾಡ್ಕೊಳ್ತಿದ್ದೀನಿ ಅಂದರೆ ಕೆಲವೊಮ್ಮೆ ಕುಟುಂಬದಲ್ಲಿರ್ತಕ್ಕಂಥವ್ರ ಹಿತಶತ್ರುಗಳು ಅವ್ರಿಗೆ ಗೊತ್ತಾದರೂ ಸಹಿತ ಖಂಡಿತ ಅದರಲ್ಲಿ ಒಂದು ರಾಗಿ ಕಾಳಿನಷ್ಟು ನಿಮ್ಮ ಪರಿಹಾರ ಆಗೋಲ್ಲ. ಯಾಕೆ ಆಗೋದಿಲ್ಲ ಅಂದರೆ, ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಂತ ಹೆಜ್ಜೆ ಮುಂದೆ ಹಾಕೋದ್ರೊಳಗಾಗಿ ವಿಷಯ ಗೊತ್ತಾಗಿ ನೀವೇನು ಮಾಡ್ಕೊಳ್ತೀರೋ ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಕೆಲಸ ಮಾಡಿಬಿಡ್ತಾರೆ. ನೋಡಿ, ಕೆಡುಕು ಮಾಡತಕ್ಕಂಥದ್ದು ಭಾಳ ಈಸಿ. ಕೆಡುಕು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಅಪ್ಪಪ್ಪ ಅಂದರೆ 2 ರೂಪಾಯಿ ಖರ್ಚು. ಹಿಂದೆ 35 ರೂಪಾಯೋ ಅಥವಾ ಒಂದು 10 ರೂಪಾಯೋ ಖರ್ಚಿತ್ತು, ಈಗ ಅದೂ ಇಲ್ಲ. ಅಂದರೆ ಭಾಳ ಈಸಿಯಾಗಿ ಕೆಲವಷ್ಟು ವಿಧಿವಿಧಾನಗಳನ್ನು ಎಷ್ಟೇ ನಾವು ಗೌಪ್ಯತೆ ಕಾಪಾಡಬೇಕು, ಈ ರಹಸ್ಯಗಳನ್ನು ಬರಬಾರ್ದು, ಆ ಗ್ರಂಥಗಳು ಹೊರಗಡೆ ಬರಬಾರ್ದು ಅಂದರೆ, ಇತ್ತೀಚಿನ ದಿನಗಳಲ್ಲಂತೂ ಕೆಲವಷ್ಟು ಯೂಟ್ಯೂಬ್ಗಳು ಮತ್ತು ಫೇಸ್ಬುಕ್ಗಳಲ್ಲಿ ಆ ವಿದ್ಯೆ ಕಲ್ತಿರ್ತಕ್ಕಂಥವ್ರು ಒಂದಿಷ್ಟು ತುಣುಕುಗಳನ್ನು ಹಾಕಿ ಅದರ ಬಗ್ಗೆ ಜನ ಆಕರ್ಷಣೆ ಬೇಕು, ಅವರಲ್ಲಿರೋ ವಿದ್ಯೆ ಗೊತ್ತಾಗಬೇಕು ಎಂಬತಕ್ಕಂಥ ಇದಕ್ಕಾಗಿ ಕೆಲವಷ್ಟು ಮೂಲಿಕೆಗಳ ಪರಿಚಯ ಕೊಟ್ಟು, ಒಂದು ವ್ಯಕ್ತಿ ಸನ್ಮಾರ್ಗದಲ್ಲಿ ನಡೀಬೇಕಾದರೆ, ವ್ಯಕ್ತಿಯ ಅಭಿವೃದ್ಧಿಗಾಗಿ ಅಥವಾ ವ್ಯಕ್ತಿಯ ಯಶಸ್ಸಿಗಾಗಿ ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಕಲಹಗಳು ದೂರ ಆಗಲಿಕ್ಕಾಗಿ ಇಂಥದ್ದಕ್ಕೆ ಪರಿಹಾರವನ್ನು ತೋರಿಸಿದ್ರೆ ಖಂಡಿತ ಅದು ಒಳ್ಳೆಯದು, ಅದು ಒಳಿತಾಗುತ್ತೆ. ಆದರೆ ಪರಿಸ್ಥಿತಿ ಏನಾಗ್ತಿದೆ, ಎಲ್ಲರೂ ಒಳ್ಳೆಯದ್ರ ಬಗ್ಗೆ ಮಾತಾಡಿದ್ರೆ ನೋಡೋರು ಏನು ಮಾಡ್ತಾರೆ, ಅದನ್ನು ಮುಂದಕ್ಕೆ ಕಳಿಸ್ಬಿಡ್ತಾರೆ. ಅದರಲ್ಲೇ ಒಂದು ಕೆಡುಕಂತಿದ್ರೆ, ಒಂದು ಕೆಟ್ಟದ್ದಂತಿದ್ರೆ, ಅಲ್ಲಿ ನಮ್ಮ ಕಣ್ಣು, ನಮ್ಮ ಮನಸ್ಸು, ನಮ್ಮ ಮನಸ್ಸಿನ ಸ್ಥಿತಿ ಅಲ್ಲಿ ನಿಂತುಕೊಳ್ಳುತ್ತೆ. ಆ ಒಂದು ಪೂರ್ತಿ ಏನಿದೆ ಕಾನ್ಸೆಪ್ಟು ಅಥವಾ ಪೂರ್ತಿ ಇರತಕ್ಕಂಥ ವಿಚಾರಗಳನ್ನು ತಲೆಗೆ ಹಾಕ್ಕೊಳ್ತಾರೆ. ಅದರಿಂದ ಇನ್ನೊಂದು ಪಾಪಕರ್ಮವನ್ನೇ ಮಾಡ್ತಾರೆ ವಿನಃ ಒಳ್ಳೇದು ಮಾಡೋದಿಲ್ಲ. ಯಾವತ್ತೂ ಒಳ್ಳೆಯದು ಸ್ವಲ್ಪ ಕಷ್ಟ, ಒಳ್ಳೆಯದನ್ನು ಗೆಲ್ಲೋದು ಕಷ್ಟ, ಒಳ್ಳೆಯದನ್ನು ಸಾಧನೆ ಮಾಡ್ಕೊಳ್ಳೋದು ಕಷ್ಟ, ಒಳ್ಳೆಯದು ಒಳ್ಳೆಯವರಾಗಿರ್ತಕ್ಕಂಥದ್ದು ಇನ್ನೂ ಕಷ್ಟ. ಆದರೆ ಕೆಡುಕು, ಕೆಟ್ಟದ್ದು ಮಾಡ್ತಾ, ಕೆಟ್ಟದ್ರ ಬಗ್ಗೆ ಆಲೋಚನೆ ಮಾಡ್ತಾ, ಕೆಟ್ಟದರ ಮಾರ್ಗದರ್ಶನವನ್ನು ತಿಳಿ ಹೇಳೋದಿದೆಯಲ್ಲ, ಅದು ಭಾಳ ಈಸಿ. ಅಂತಹದ್ದಕ್ಕೆ ಇವತ್ತು ಹೆಚ್ಚು ಹೊತ್ತು ಕೊಡ್ತಿರೋದ್ರಿಂದ
ಅವರು ನೋವು ತಿಂತಾರೋ ಬಿಡ್ತಾರೋ, ಅವ್ರ ಪರಿಸರದಲ್ಲಿರ್ತಕ್ಕಂಥವ್ರು, ಅವ್ರ ಕುಟುಂಬದಲ್ಲಿರ್ತಕ್ಕಂಥವ್ರು, ಅಥವಾ ಆ ಕಾಯಕವನ್ನು ಮಾಡುವಾಗ ಆಗುವಂತಹ ಲೋಪದೋಷಗಳಿಂದ ಇಡೀ ಪರಿವಾರ ಸರ್ವನಾಶ ಆಗುತ್ತೆ. ಯಾವತ್ತೂ ಕೆಡುಕು ಮಾಡ್ತಕ್ಕಂಥವ್ರಿಗೆ ಪರಿಹಾರ ಮಾಡ್ಕೊಳ್ಳೋದು ಖಂಡಿತ ಗೊತ್ತಿರೋದಿಲ್ಲ. ಕೆಡುಕು ಮಾಡ್ಕೊಳ್ತಕ್ಕಂಥವ್ರಿಗೆ, ಕೆಡುವಿದ್ಯೆ ಹೇಳ್ತಕ್ಕಂಥವ್ರಿಗೆ, ಅಥವಾ ಕೆಟ್ಟದ್ರ ಬಗ್ಗೆ ಪ್ರಚೋದನೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಸನ್ಮಾರ್ಗ ತೋರಿಸೋದಕ್ಕೆ ಖಂಡಿತ ಸಾಧ್ಯವಿಲ್ಲ. ಯಾಕೆಂದರೆ ಅವರ ತಲೆ, ಅವರ ಬ್ರೈನು, ಅವರ ಬುದ್ಧಿ, ಅವರ ಚೈತನ್ಯ, ಅವ್ರು ಹಾಕೋ ಹೆಜ್ಜೆ ಬರೀ ಕೆಟ್ಟದ್ರ ಮಾರ್ಗದಲ್ಲೇ ಇರ್ತದೆ. ಅದನ್ನು ಸರಿಪಡಿಸ್ಕೊಳ್ಳೋಕೆ ಅವ್ರ ಕೈಲಿ ಆಗೋದಿಲ್ಲ. ಅದಕ್ಕಾಗಿ ಸಾಧ್ಯವಾದಷ್ಟು ಕೆಡುಕು, ಕೆಟ್ಟದ್ದು, ಕೆಟ್ಟ ಪ್ರಯೋಗ, ಅಥವಾ ಕೆಟ್ಟದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಅಥವಾ ಕೆಡುಕರ ಬಗ್ಗೆ ಒಂದಷ್ಟು ವಿಚಾರ ತಿಳಿಸ್ತಕ್ಕಂಥದ್ದು, ಇದು ಅಕ್ಷಮ್ಯ ಅಪರಾಧ. ಇದರಿಂದ ತೊಂದರೆ ಆಗುತ್ತೆ ವಿನಃ ಲಾಭ ಆಗ್ತಕ್ಕಂಥದ್ದಲ್ಲ. ಎಚ್ಚರಿಕೆ, ಬೇಕು ಬೇಡಗಳ ಆ ಸರಿಯಾದ ಆಲೋಚನೆ ನಿಮಗೆ ಇರಬೇಕು. ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ವಾರದ ಮೊದಲನೇ ದಿನ ಸೋಮವಾರ, ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜನ ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದ? ಖಂಡಿತಮ್ಮ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರೀ ಮಹಾಂ ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ಅಂಬಾ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನುರುದ್ಧಶ್ಚಾಶೇಷಾಧ್ರೀಪತರೇವ ಚ. ಗೋವಿಂದ ಸರಸಜನಡೇಯೀಂ ಸರೋಜಹಸ್ತೇ ದವಲತರಾಗುಂ ಶಗಂಧಮಾಲ್ಯಶೋಭೆ ಭಗವತಿ ಹರಿವಲ್ಲಭೇ ಮನೋಜ್ಞೇ ಮನೋ ತ್ರಿಭುವನಭೂತಿಕರಿ ಪ್ರಸೀದ ಮಹ್ಯಂ. ವಿಷ್ಣುಪತ್ನೀ ಕ್ಷಮಾಂ ದೇವೀಂ ಮಾಧವೀಂ ಮಾಧವ ಪ್ರಿಯಾಂ ವಿಷ್ಣು ಪ್ರಿಯಸಗಿಂ ದೇವೀ ನಮಾಮ್ಯಚ್ಯುತ ವಲ್ಲಭ. ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾಯನಿ ಶರದೃತು ಆಶ್ವೀಜ ಮಾಸ ಕೃಷ್ಣಪಕ್ಷ 10/10/2022 ಸೋಮವಾರ ಪ್ರತಿ ರೇವತಿ ನಕ್ಷತ್ರ. ಇವತ್ತು ಮಹಾನಕ್ಷತ್ರವೂ ಹೌದು, ಸೋಮವಾರನೂ ಹೌದು. ಅದರಲ್ಲೂ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡತಕ್ಕಂಥ ದಿನ. ಹಾಗಾಗಿ ಇವತ್ತಿನ ದಿವಸ ಎಲ್ಲೆಲ್ಲಿ ಶಿವಾಲಯಗಳಿದೆಯೋ, ಶಿವಮಂದಿರವಿದೆಯೋ, ಅಲ್ಲೆಲ್ಲ ಸಹಿತ ಭಗವಂತನಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಇವತ್ತು ತಾವು ದರ್ಶನ ಮಾಡಬಹುದು. ಅದರಲ್ಲಿ ಭಗವಂತನ ದರ್ಶನ ಮಾಡಲಿಕ್ಕೆ ಅಂತ ಹೊರಟಾಗ ಸ್ವಾಮಿಗೆ ಬಿಲ್ವಪತ್ರೆ ಆಗಲಿ, ತುಂಬೆ ಹೂವಾಗಲಿ, ಭಸ್ಮ ಆಗಲಿ, ಅಥವಾ ರುದ್ರಾಕ್ಷಿ ಆಗಲಿ, ಇಂಥದ್ದನ್ನು ಭಗವತ್ ಸಾನ್ನಿಧ್ಯದಲ್ಲಿ ಕೊಟ್ಟು ಭಗವಂತನ ಕೃಪಾಕಟಾಕ್ಷವನ್ನು ಪಡೀಲಿಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಅದರಲ್ಲೂ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮಗೆ ಸಿಗಬೇಕಾದ್ರೆ ಧರ್ಮ ಸಂಸ್ಕೃತಿ ಸಂಪ್ರದಾಯದಲ್ಲಿ ತಾವು ಹೆಜ್ಜೆಯನ್ನು ಹಾಕಬೇಕು. ಹಾಗೆ ಇವತ್ತು ಶಿವನ ಪ್ರಾರ್ಥನೆ ಮಾಡ್ತಾ ಶಿವಭಕ್ತರಿಗೆ, ಒಂದಷ್ಟು ಸಾಧು ಸಂತರಿಗೆ, ಕಾವಿದಾರಿಗಳಿಗೆ, ಅಥವಾ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ತುಂಬ ಕಡುಬಡತನದಲ್ಲಿರ್ತಕ್ಕಂಥವ್ರಿಗೆ ಏನಾದರೂ ಒಂದಿಷ್ಟು ನಿಮ್ಮ ಕೈಲಾದಷ್ಟು ಒಂದಷ್ಟು ಸೇವೆಯನ್ನು ಸಲ್ಲಿಸಿ. ಕನಿಷ್ಠ ಪಕ್ಷ ಮಧ್ಯಾಹ್ನ ಊಟ ನೀವು ಮಾಡೋದಕ್ಕಿಂತ ಮುನ್ನ ಯಾರೊಬ್ಬರಾದ ಸರಿ 27 ನಕ್ಷತ್ರಕ್ಕೂ ಅನ್ವಯಿಸ್ತಕ್ಕಂಥದ್ದೇ ಇದು. ಯಾರೊಬ್ಬರ ಒಂದು ಪರಿಸ್ಥಿತಿ ಆಲೋಚನೆ ಮಾಡಿ ಇನ್ನೊಬ್ಬರ ಕಷ್ಟವನ್ನು ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥದ್ದು. ಮನುಷ್ಯ ತಾನು ಅರ್ಥ ಬಾಳಬೇಕಾದ್ದು ಭಾಳ ಸಿಂಪಲಾಗಿರ್ತಕ್ಕಂಥ ವಿಚಾರಣೆ, ತುಂಬ ದೊಡ್ಡದಾದಂಥ ಆಲೋಚನೆ ಬೇಡ, ಅಥವಾ ಗ್ರಂಥಗಳ ಒಂದು ಪೂರ್ತಿ ಪರಿಕಲ್ಪನೆಯನ್ನು ತಂದುಕೊಳ್ಳುವಂಥದ್ದು ಬೇಡ. ಮಾನವೀಯತೆ, ಮನುಷ್ಯ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಇನ್ನೊಬ್ಬರ ಜೀವನಕ್ಕೆ ತಾನು ತೊಂದರೆ ಕೊಡದಿರ ಭಗವಂತ ತಮಗೆ ಕೊಟ್ಟಷ್ಟದ್ದನ್ನು, ತಮಗೇನು ಕೊಟ್ಟಿದ್ದಾನೆ, ಕೊಟ್ಟಂಥ ಸೌಕರ್ಯವನ್ನು ಸೌಲಭ್ಯವನ್ನು ಯಥೇಚ್ಛವಾದಂಥ ರೀತಿ ಬಳಸಿಕೊಂಡು 4 ಜನಕ್ಕೆ ಅನುಕೂಲವಾಗಿ ಬದುಕುವಂಥ ಕಾಯಕಕ್ಕೆ ತಾವು ಮುಂದಾದರೆ ಅದು ನಿತ್ಯ ದೇವರ ಆರಾಧನೆ ಮಾಡಿದಂಗೆ, ಭಗವಂತನ ಸೇವೆ ಸಲ್ಲಿಸ್ದಂಗೆ, ಭಗವಂತನ ಕೃಪಾಕಟಾಕ್ಷಕ್ಕೆ ತಾವು ಪಾತ್ರರಾದಂಗೆ. ಹಾಗಾಗಿ ಇವತ್ತಿನ ಶುಭ ದಿನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ 27 ನಕ್ಷತ್ರದಲ್ಲಿ ಒಂದಷ್ಟು ನಕ್ಷತ್ರ, ಒಂದಷ್ಟು ರಾಶಿಗಳಿಗೆ ಸಮಸ್ಯೆ ಎಂಬತಕ್ಕಂಥದ್ದನ್ನು ಪ್ರಾರಂಭಿಕ ಹಂತದಲ್ಲೇ ತಿಳಿಸಿದ್ದೇನೆ. ಅದಕ್ಕಾಗಿ ಅದರ ಯಾವ ಸಮಸ್ಯೆ ಹೇಗಿದೆ, ಯಾವ ರಾಶಿಗಳಿಗೆ ತೊಂದರೆ ಇದೆ, ಅಲ್ಲಿ ಪರಿಹಾರ ಮಾರ್ಗವೇನಿದೆ, ಬನ್ನಿ ಅದರ ಚಿಂತನೆ ಮಾಡೋಣ. ಹಾಗೆ ರಾಶಿಫಲದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲು ನಿಮ್ಮ ಮನೆದೇವರ ಪ್ರಾರ್ಥನೆ, ಮಾತಾಪಿತೃಗಳ ಪ್ರಾರ್ಥನೆ, ಜೊತೆಗೆ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ, ಮೇಷರಾಶಿ ಮೇಷಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಭಯಪಡಬೇಕಾದಿಲ್ಲ, ಹಾಕುವ ಹೆಜ್ಜೆನಲ್ಲಿ ಹೆಚ್ಚಿನ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಅರ್ಥ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿದ್ದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ, ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏಕದಂತಾಯುದ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋದಂತೆ ಪ್ರಚೋದಯಾತ್.
ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ನೀವು ಸಾಧ್ಯವಾದಷ್ಟು ಮನೆಯಿಂದ ಆಚೆ ಕೊರಡುವಾಗ ಒಂದು ಚಿಟಿಗೆಯಷ್ಟು ಕಡಲೆಬೇಳೆಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಅದರ ಜೊತೆಗೆ ಮೇಷರಾಶಿಯಲ್ಲಿ ಇರ್ತಕ್ಕಂಥವರು ಇವತ್ತಿನ ದಿವಸ ಅಶ್ವತ್ಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜ ಇತಿ ನಮಃ. ಹೀಗೆ ವೃಕ್ಷರಾಜನ್ನ ಅಂದರೆ ಮಹತ್ತರವಾಗಿರ್ತಕ್ಕಂಥ ಅಶ್ವತ್ಥ ವೃಕ್ಷಕ್ಕೆ ಪ್ರಾರ್ಥನೆ ಸಲ್ಲಿಸಿ ಅಶ್ವತ್ಥ ವೃಕ್ಷ ಸಾನ್ನಿಧ್ಯದಲ್ಲಿ ಅಲ್ಲಿ ಶಿವಾರಾಧನೆ ಮಾಡೋದರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳ ಕಡೆ ಆಲೋಚನೆ ಮಾಡಬೇಕು. ಯಾವುದು ಸರಿ ತಪ್ಪು ಎಂಬತಕ್ಕಂಥದ್ರ ಸರಿಯಾದ ಆಲೋಚನೆ ಇಲ್ಲದೆ ಹೆಜ್ಜೆ ಹಾಕಿದ್ರೆ ಅಲ್ಲಿ ಎಡುವುದಂಗಾಗತ್ತೆ. ಸಮಸ್ಯೆಯಿಂದ ಒಂದಷ್ಟು ದಾರಿ ನೀವು ದೂರ ಮಾಡಿಕೊಂಡು ಆದಷ್ಟು ಅದೃಷ್ಟದ ಕಡೆ ನೀವು ನಡೀತಕ್ಕಂಥದ್ದು ಬೇಕಾದರೆ ಇವತ್ತು ನೀವು ಮಾಡಬೇಕಾದ್ದು ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಮಾಡಿ. ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಕೊಡಬೇಕಾದ್ರೆ ವೃಷಭ ರಾಶಿಯವರು ತಪ್ಪದಿರ ಈ ಕೆಲಸ ನೀವು ಮಾಡಲೇಬೇಕು. ಆ ಮಾಡುವಂಥ ಕೆಲಸ ಏನು ಕಷ್ಟ ಅಲ್ಲ, ಆದರೆ ಇದನ್ನು ಮಾಡಿದ್ರೆ ಮಾತ್ರ ಖಂಡಿತ ಹೆಚ್ಚಿನ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ, ಬಂದೊದಗುವಂಥ ತೊಂದರೆಗಳಿಂದ ಮುಕ್ತರಾಗ್ತೀರಿ. ವೃಷಭ ರಾಶಿಯವರು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ತಾಯಿಯವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು. ನಿಮ್ಮ ತಾಯಿ, ನಿಮ್ಮ ಮಾತೃಶ್ರೀ, ನಿಮ್ಮ ಮನೆಗಿರ್ತಕ್ಕಂಥ ನಿಮ್ಮ ಹಿರಿಯರು, ಅಕಸ್ಮಾತ್ ನಿಮ್ಮ ತಾಯಿ ಹತ್ತಿರದಲ್ಲಿಲ್ಲ, ದೂರ ಬಾರ ಇದ್ದೀರಿ, ಕೆಲಸ ಕಾರ್ಯಗಳಿಗಾಗಿ ಹೊರಗಡೆ ಬಂದಿದ್ದೀರಿ, ಜೀವನೋಪಾಯದ ಒಂದು ಕೆಲಸಗಳಿದೆ, ಅಂತಹ ಸಮಯದಲ್ಲೂ ಸಹಿತ ನೀವು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಆ ಉತ್ತರಾಭಿಮುಖವಾಗಿ ನಿಂತು ಒಂದ್ಸತಿ ನಿಮ್ಮ ತಾಯಿಯವ್ರನ್ನ ಹಲೋ ಅಂತ ಮಾತಾಡಿ, ಅಮ್ಮ ಅಂತ ಹೇಳಿ. ಆ ಎರಡು ಸ್ವರ ನಿಮ್ಮ ತಾಯಿಯ ಸ್ವರವನ್ನು ನೀವು ಆಲಿಸಿದ್ರೂ ಸಹಿತ ಖಂಡಿತವತ್ತು ಸಾಕಷ್ಟು ಒಂದು ಬದಲಾವಣೆಗಳನ್ನು ವೃಷಭ ರಾಶಿಯವರು ತಂದುಕೊಳ್ತೀರಿ. ಯಾಕೆಂದರೆ ವೃಷಭ ರಾಶಿಯವರು ತಮಗೆ ಅರಿವಿಲ್ಲದಂಥ ರೀತಿ ಎದುರಾಗುವಂಥ ಸಮಸ್ಯೆಗಳಿಗೆ ಇವತ್ತು ನೀವು ಸಾಕ್ಷಿಯಾಗ್ತೀರಿ. ಅದರಿಂದ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಬೇಕಾಗಿದೆ. ಇದಕ್ಕೆ ಪರಿಹಾರ ನಿಮ್ಮ ತಾಯಿಯವರನ್ನ ಮಾತಾಡೋದು ಅಥವಾ ನಿಮ್ಮ ತಾಯಿಯವರ ಪಾದ ಮುಟ್ಟಿ ನಮಸ್ಕಾರ ಮಾಡೋದು, ಇಷ್ಟು ಮಾತ್ರ ಮಾಡ್ಕೊಳ್ಳಿ, ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಭಯಪಡಬೇಕಾದಿಲ್ಲ. ಒಳ್ಳೆ ಮನಸ್ಸಿನಿಂದ ತಾವು ಏನು ನಿರ್ಣಯ ತೆಗೆದುಕೊಂಡ್ರೂ ಅದರ ಫಲಗಳು ಸಾಕಷ್ಟು ಇದೆ. ಇವತ್ತು ನೀವು ಮಾಡುವ ಕಾಯಕ ಧರ್ಮ ಮಾರ್ಗದಲ್ಲಿರಲಿ, ಧರ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಒಂದು ಚಿಂತನೆ ಇರಲಿ, ಯಾವ ಕಾಯಕವನ್ನು ಹೇಗೆ ಮಾಡಬೇಕು ಎಂಬತಕ್ಕಂಥದ್ರ ಸರಿಯಾದ ಅರಿವಿರಲಿ. ಯಾಕೆಂದರೆ ಒಳ್ಳೆ ಮಾರ್ಗದಲ್ಲಿ ನಡೆದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸರಿಸುಮಾರು 12:30 ತನಕ ಬಹಳ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಿ, ಒಳ್ಳೆಯದ್ರ ಬಗ್ಗೆ ನಿರ್ಣಯ ತೆಗೆದುಕೊಳ್ತೀರಿ, ಒಳ್ಳೆ ತೀರ್ಮಾನದಲ್ಲಿ ಒಂದು ಹೆಜ್ಜೆ ಮುಂದೆ ಹಾಕಿ ಅದರ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮಗಿದೆ. ಆದರೆ ಇವತ್ತಿನ ದಿವಸ ನಿಮ್ಮ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಬೇಕು. ಸರಿಯಾದ ಸಮಯಕ್ಕೆ ಆಹಾರವನ್ನು ತೆಗೆದುಕೊಳ್ಳಬೇಕು. ನಿಮ್ಮ ಹಸಿವು ಹೇಗಿದೆಯೋ ಇನ್ನೊಬ್ಬರ ಹಸಿವು ಹಾಗೇ ಇದೆ ಅಂತ ತಿಳಿದು ಇನ್ನೊಬ್ಬರಿಗೆ ಒಂದಷ್ಟು ಅನ್ನದಾನವನ್ನು ಮಾಡಿ ತದನಂತರ ನಿಮ್ಮ ಕಾಯಕದ ಕಡೆ ಗಮನ ಕೊಟ್ಟರೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಬುಧನಿರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದ್ದಲ್ಲ. ಹಾಗಾಗಿ ಬೆಳಗಿನಿಂದಲೇ ಒಂದಷ್ಟು ಮಂಕಾಗಿದ್ದೀರಿ, ಯಾವ ಕೆಲಸದಲ್ಲೂ ಇಂಟ್ರೆಸ್ಟ್ ಇಲ್ಲ, ಏನೋ ಮಾಡಬೇಕು ಅಂದ್ಕೊಂಡ್ರೆ ಏನೂ ಮಾಡಲಿಕ್ಕೆ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ದು ಭೀತಿ ಭಯ ನಿಮ್ಮಲ್ಲಿರುತ್ತೆ. ಹಿಂದೆ ಅವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಎಲ್ಲಿ ಇವತ್ತು ಪನಿಷ್ಮೆಂಟ್ ಆಗುತ್ತೋ, ಅಂದುಕೊಂಡಷ್ಟು ಕೆಲಸ ಮಾಡಲಿಕ್ಕೆ ಆಗುತ್ತೋ ಇಲ್ವೋ, ಈ ಪ್ರಕಾರವಾಗಿ ಒಂದಲ್ಲ ಒಂಥರ ವಿಭಿನ್ನ ಆಲೋಚನೆಗಳು ನಿಮ್ಮನ್ನು ಬಾಧಿಸ್ತಾ ಇದೆ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ದೇವಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ತೃಪ್ತಿಕರವಾದಂತಹ ಬದುಕಿನಡೆ ತಾವು ನಡೆಯಬಹುದು. ಅದಕ್ಕಾಗಿ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ದುರ್ಗಾ ದೀಪ ನಮಸ್ಕಾರ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದು ದೀಪವನ್ನು ನಡೆಸಿ ಮನೆಯಲ್ಲೇ ಒಂದು 21 ನಮಸ್ಕಾರ ದೀಪಕ್ಕೆ ಮಾಡಿ ತದನಂತರ ನೀವು ಆಚೆ ಹೊರಡೋದ್ರಿಂದ ಕರ್ನಾಟಕ ರಾಶಿಯವರು ಖಂಡಿತ ಒಳಿತನ್ನು ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕೃಷಿಕ ಸಿಂಹರಾಶಿ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವಾರದ ಮೊದಲನೇ ದಿವಸ ಸೋಮವಾರ. ಇವತ್ತು ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನು ಪ್ರಾರ್ಥನೆ ಮಾಡಿ ಹಣೆಗೆ ಒಂದಿಷ್ಟು ಭಸ್ಮ ಗಂಧವನ್ನು ಹಚ್ಕೊಳ್ಳಿ.
ಸಾಧ್ಯವಾದಷ್ಟು ಮನೆಯಿಂದ ಆಚೆ ಹೊರಡಬೇಕಾದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಂದರೆ ತಾಯಂದಿರು ಹೆಣ್ಣು ಮಕ್ಕಳು ಯಾರಿದ್ದಾರೋ ಅವರನ್ನು ಬಂದು ಅವ್ರಿಗೊಂದು ಪಾದಕ್ಕೆ ನಮಸ್ಕಾರ ಮಾಡ್ತಕ್ಕಂಥದ್ದು ಅಥವಾ ಅವ್ರಿಗೆ ಹೋಗಿ ಬರ್ತೇನೆ ಅಂತ ಹೇಳ್ತಕ್ಕಂಥದ್ದು ಆದಷ್ಟು ಇವತ್ತು ಸಿಂಹರಾಶಿಯವರು ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಹಸರುಮುಖಿಯಾಗಿರಿ, ನಗುಮುಖದಲ್ಲಿರಿ. ಸಮಸ್ಯೆ ಇದೆ, ಕಷ್ಟ ಇದೆ, ವಾರದ ಮೊದಲನೇ ದಿವಸ ಕೆಲಸಕ್ಕೆ ಹೋಗಬೇಕು ಆ ಥರ, ಮತ್ತು ಉದ್ಯೋಗ ಅಥವಾ ಯಾವುದೋ ಒಂದು ಕಮಿಟ್ಮೆಂಟು, ಆ ಕಮಿಟ್ಮೆಂಟಲ್ಲಿ ನೀವು ಸಿಕ್ಕಾಕೊಂಬಿಟ್ಟಿರ್ತೀರಿ. 108 ಸಮಸ್ಯೆಗಳ ಮಧ್ಯದಲ್ಲೇ ನಿಮ್ಮ ಜೀವನ ಇರುತ್ತೆ, ಒಪ್ಕೊಳ್ಳುವಂಥ ವಿಚಾರ. ಆದರೆ ಆ ನಿಮ್ಮ ನಗುಮುಖಕ್ಕೇನು ತೊಂದರೆ ಇಲ್ವಲ್ಲ, ಇವತ್ತು ನೀವೆಷ್ಟು ಹಸನ್ಮುಖಿಯಾಗಿದ್ದೀರಿ, ನಗನಗ್ತಾ ಇದ್ದೀರಿ, ಅಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ದಿನ ಮಾತ್ರ ಕಂಪಲ್ಸರಿ ಇವತ್ತು ನಿಮ್ಮ ನಗುಮುಖ ಬೇಕು. ಇವತ್ತು ನಿಮ್ಮ ನಗುಮುಖದಿಂದ ಹಾಕುವ ಹೆಜ್ಜೆಯಲ್ಲಿ ಮಾತ್ರ ಲಾಭ ಇದೆ. ನೀವು ಪೂಜೆ ಪುನಸ್ಕಾರ ಜಪ ತಪ ಅನುಷ್ಠಾನ ಇದ್ಯಾವುದೂ ಬೇಡ. ನೀವು ಹಸನ್ಮುಖಿಯಾಗಿ ಏನೇ ಬರಲಿ, ಭಗವಂತ ನಿನ್ನ ದೇವೊಂದಿರಲಿ, ಈ ಪ್ರಕಾರವಾದಂಥ ಚಿಂತನೆಯಲ್ಲಿದ್ದರೆ ಸಿಂಹರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಅದರಲ್ಲೂ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾವುದಕ್ಕೂ ರೋಧಿಸುವಂಥದ್ದಾಗಲಿ, ಯಾವುದಕ್ಕೂ ಕೋಪ ಮಾಡ್ಕೊಳ್ತಕ್ಕಂಥದ್ದಾಗಲಿ, ಅಥವಾ ಯಾವುದೋ ನಮಗಿಲ್ಲ ಅಂತ ಮನಸ್ಸಿಗೆ ನೋವು ಮಾಡ್ಕೊಳ್ತಕ್ಕಂಥದ್ದಾಗಲಿ, ಇದ್ಯಾವುದೂ ಮಾಡಬೇಡಿ. ಹ್ಯಾಪಿಯಾಗಿರಿ, ಸಂತೋಷವಾಗಿರಿ, ನಗುಮುಖದಲ್ಲಿರಲಿ, ಆ ನಗುಮುಖದಲ್ಲೇ ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ಇವತ್ತು ಸಿಂಹರಾಶಿಯವರು. ಇನ್ನು ಕನ್ಯಾರಾಶಿ, ಕನ್ಯಾರಾಶಿ ಕನ್ಯಾಲಗ್ನ, ಕನ್ಯಾರಾಶಿ ಕನ್ಯಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ. ಕನ್ಯಾರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಶುಕ್ರನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಇವತ್ತು ಶುಕ್ರ ಅನುಗ್ರಹದಿಂದ ಇವತ್ತು ಮತ್ತಷ್ಟು ಒಂದು ಹೆಜ್ಜೆ ಮುಂದೆ ಹಾಕ್ಬೋದು, ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಇವತ್ತು ನೀವು ಮಾಡುವ ಪ್ರತಿಯೊಂದು ಕಾಯಕದ ಹಿಂದೆ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬಹುದು. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲ ಇವತ್ತಿದೆ. ಹಾಗಾಗಿ ಮಧ್ಯಾಹ್ನ 2 ಗಂಟೆವರೆಗೂ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ, 2 ಗಂಟೆಯ ನಂತರ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಇವತ್ತು ಇನ್ನೊಬ್ಬರನ್ನ ನಿಂದನೆ ಮಾಡೋದಕ್ಕಿಂತ ನೀವೆಲ್ಲ ಒಂದು ಕಡೆ ನಿಂದನೆ ಒಳಗಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಸ್ವಲ್ಪ ಜೋಪಾನ, ಹಾಗೆ ಏನು ಬೇಕು ಏನು ಬೇಡ, ಯಾವುದು ಸರಿ ಯಾವುದು ತಪ್ಪು, ಈ ಸರಿ ತಪ್ಪುಗಳ ಮಧ್ಯದಲ್ಲಿ ಇವತ್ತು ಸರಿಯಾದ ಮಾರ್ಗದಲ್ಲಿ ನಿಂತು ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂತಹದ್ದು. ಹಾಗಾಗಿ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ದುರ್ಗಾ ದೀಪ ನಮಸ್ಕಾರವನ್ನು ಅಥವಾ ದುರ್ಗಾ ಸಪ್ತಶತಿಯನ್ನು ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ದೇವಿಯ ಮಹಾಮಂತ್ರವನ್ನು ಸಾಧ್ಯವಾದಷ್ಟು ನಿಮ್ಮ ಕಿವಿಯಲ್ಲಿ ಆಲಿಸ್ತಕ್ಕಂತಹದ್ದು. ಹಾಗೆ ದೇವರ ದರ್ಶನಕ್ಕೆ ಹೊರಟಾಗ ಅಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ಒಂಚೂರು ಹಣೆಗಚ್ಚಿಕೊಳ್ಳುವಂಥದ್ದು ಮಾಡೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಇವತ್ತು ಕನ್ಯಾರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ, ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದರೆ ಮಾತ್ರ ಅದರ ಫಲ. ಹಾಗಾಗಿ ಇವತ್ತಿನ ದಿವಸ ನೀವು ಮಾಡುವಂಥ ಯಾವುದೇ ಕೆಲಸದಲ್ಲಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಶಕ್ತಿ ದೇವರನ್ನು ಆರಾಧನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವರು ಶಿವಮಂದಿರಕ್ಕೆ ಹೋಗಿ ಒಂದಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಅಥವಾ ಶಿವ ಸಾನ್ನಿಧ್ಯದಲ್ಲಿ ನಡೀತಕ್ಕಂತಹ ರುದ್ರಾಭಿಷೇಕವನ್ನು, ಅಭಿಷೇಕದ ದರ್ಶನ ಆದ ನಂತರ ಅಭಿಷೇಕದ ತೀರ್ಥ ಪ್ರಸಾದವನ್ನು ತೆಗೆದುಕೊಳ್ಳಿ. ಯಾವುದಾದ್ರೂ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಅಂದರೆ ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು, ಸಾಕಷ್ಟು ವರ್ಷಗಳ ಇತಿಹಾಸ ಇದ್ದು ವರ್ಷಗಳಿಂದಲೂ ನಿರಂತರವಾದಂಥ ಪೂಜಾನುಷ್ಠಾನ ನಡೀತಿರ್ತಕ್ಕಂಥ ಶಿವಮಂದಿರಗಳಿಗೆ ಬಂದು ಅಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಒಂದಷ್ಟು ಕಡಲೆಕಾಳು, ಉಪ್ಪು ಅಥವಾ ಮೊಸರು ಇಂತಹದ್ದನ್ನು ಶಿವಮಂದಿರದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ನಿಮ್ಮಲ್ಲಿ ತುಂಬ ಬದಲಾವಣೆಯನ್ನು ಕಾಣ್ತೀರಿ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಳಿ, ಆರೋಗ್ಯದ ಬಗ್ಗೆ ಒಂದು ಸರಿಯಾದ ಚಿಂತನೆ ಇರಲಿ. ಯಾವುದೇ ವೃತ್ತಿಯಲ್ಲಿ ಒಂದಿಷ್ಟು ಅಭಿವೃದ್ಧಿ ಬಗ್ಗೆ ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮುಂದೆ ಹಾಕಿದ್ರೆ ಹೆಜ್ಜೆನ ಅಲ್ಲಿ ಒಂದಷ್ಟು ವ್ಯತ್ಯಾಸಗಳು, ಒಂದಷ್ಟು ಅವಘಡಗಳಾಗುವಂಥ ಲಕ್ಷಣಗಳೇ ಎದುರಾಗ್ತಾ ಇದೆ. ಇವತ್ತು ಯಾವುದೂ ಸರಿಯಾದಂಥ ಮಾರ್ಗದಲ್ಲಿ ನೀವು ನಡೀಲಿಕ್ಕೆ ಆಗುವುದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ, ಕೋಪದಿಂದ ಮುಕ್ತರಾಗಿ ಶಾಂತಿ ಸಮಾಧಾನವಾಗಿದ್ದರೆ ಮಾತ್ರ ಅದರ ಫಲಾಫಲಗಳು ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ಸಾಧ್ಯವಾದಷ್ಟು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಜೊತೆಗೆ ಒಂದು ಶಕ್ತಿ ದೇವಾಲಯಕ್ಕೆ ಹೋಗಿ ಬನ್ನಿ. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ನೀವು ಮಾಡುವ ಯಾವುದೇ ಕೆಲಸದಲ್ಲಾದರೂ ಒಂದಷ್ಟು ಲಾಭವನ್ನು ಗಳಿಸಬೇಕು, ಒಂದು ಒಳ್ಳೆಯದಾಗಬೇಕು ಅಂದರೆ ನೀವು ಸರಿಯಾದ ಮಾರ್ಗದಲ್ಲಿ ಅದರ ಬಗ್ಗೆ ಚಿಂತನೆ ಮಾಡಬೇಕು, ಒಳ್ಳೆ ಫಲಗಳನ್ನು ಆಲೋಚನೆ ಮಾಡಬೇಕು. ಹಾಗೆ ಮನೆ ದೇವರ ಅನುಗ್ರಹಕ್ಕೋಸ್ಕರ ಇವತ್ತಿನ ದಿವಸ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರವಾದ ದೇವಾಲಯ ಅಲ್ಲಿ ಒಂದು ಸತಿ ದೇವರ ದರ್ಶನ ಮಾಡಿ ಬರ್ತಕ್ಕಂಥದ್ದು. ಸಾನ್ನಿಧ್ಯದಲ್ಲಿ ಒಂದು ಚಡ್ಡಿಗೆಯಷ್ಟು ತೊಗರಿಬೇಳೆ ಮನೆಯಲ್ಲಾದರೂ ಅಥವಾ ದೇವಾಲಯದಲ್ಲಾದರೂ ಅಥವಾ ದೇವಸ್ಥಾನದ ಹೊರಭಾಗದಲ್ಲಾದರೂ ಒಂದು ಚಡ್ಡಿಗೆಯಷ್ಟು ತೊಗರಿಬೇಳೆಯಿಂದ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ತುಂಬ ಬದಲಾವಣೆಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಶೀಕ ಧನುರಾಶಿ ಖಂಡಿತ. ಇನ್ನು ಧನುರಾಶಿ, ಧನುರಾಶಿ ಧನುರ್ಲಗ್ನ, ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ
ಬುಧನ ಆಸ್ಥಾನ ಚೆನ್ನಾಗಿದೆ ಹಾಗೂ ಕುಜನ ಆಸ್ಥಾನವೂ ಅಷ್ಟೇ ವಿಶೇಷವಾದ್ದರಿಂದ ಇವತ್ತು ನಿಮ್ಮ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲವೂ ಪರವಾಗಿಲ್ಲ. ಆದರೆ ಲಕ್ಷ್ಮಿಯ ಕಟಾಕ್ಷ ಮಾತ್ರ ಸ್ವಲ್ಪ ಮಟ್ಟಿಗೆ ಎಲ್ಲೋ ಹಿಂದಡಿಗೆ ಅಂತ ಹೇಳ್ಬೋದು. ಇವತ್ತು ಧನು ರಾಶಿಯಲ್ಲಿ ಇರ್ತಕ್ಕಂಥವ್ರು ಹಣಕಾಸಿನ ವಿಚಾರದಲ್ಲಿ ಮಾತ್ರ ಬಹಳ ಜೋಪಾನ ಬೇಕು. ಆದರೆ ಮಿಕ್ಕಂತೆ ಯಾವುದೇ ವ್ಯವಹಾರ ಕೈ ಹಾಕಿದ್ರೂ ಎಲ್ಲ ಕಡೆಯಿಂದಲೂ ಲಾಭವನ್ನೇ ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ್ನು ದೂರ ಮಾಡ್ಕೊಳ್ತೀರಿ, ಶಾಂತಿ ಸಮಾಧಾನವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ. ಹಾಗೆ ಹೆಣ್ಮಕ್ಕಳು ಮಾತ್ರ ಇವತ್ತಿನ ದಿವಸ ಸ್ವಲ್ಪ ಮೌನದಿಂದಿರತಕ್ಕಂಥದ್ದು ಬಹಳ ಉತ್ತಮ. ಅದರಲ್ಲೂ ಮಧ್ಯಾಹ್ನ ಸರಿಸುಮಾರು 12:15 ಇವತ್ತಿನ ದಿವಸ ಧನುರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಧ್ಯಾಹ್ನ 12:15 ಭಾಳ ಎಚ್ಚರಿಕೆ ಬೇಕು, ಜೋಪಾನ ಬೇಕು. ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಮಾಡ್ಕೋಬೇಡಿ. ಅಥವಾ ಏನಾದರೂ ಒಂದು ವಿಚಾರಕ್ಕೆ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ. ಯಾವುದೇ ವಿಚಾರ ಆದರೂ ಬರ್ತಕ್ಕಂಥ ಸಂಕಷ್ಟಗಳು ಅಲ್ಲಿಂದಲೇ ದೂರ ಆಗುತ್ತೆ. ಆದರೆ ನಿಮ್ಮ ಕರಹಸ್ತದಲ್ಲಿ ಇವತ್ತಿನ ದಿವಸ ದಕ್ಷಿಣಾಭಿಮುಖವಾಗಿ ನಿಂತು ನಿಮ್ಮ ಕರಹಸ್ತದಲ್ಲಿ ಒಂದು ಚಿಡಿಗೆಯಷ್ಟು ಲವಣ ಉಪ್ಪನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ ತದನಂತರ ಅದನ್ನು ಗಿಡದ ಮೇಲೆ ಚೆಲ್ಲೋದ್ರಿಂದ ಬಂದೊದಗುವಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಹಾಗೆ ಸಾಧ್ಯವಾದರೆ ಶ್ವಾನಗಳಿಗೆ ಯಾವುದೇ ಬಣ್ಣದ ಶ್ವಾನ ಅಂತಿಲ್ಲ, ಪ್ರತ್ಯೇಕವಾಗಿ ಇಂಥದೇ ಬಣ್ಣದ ಶ್ವಾನಕ್ಕೆ ಆಹಾರ ಕೊಡಿ ಅಂತಲ್ಲ, ಒಟ್ಟು ಶ್ವಾನಗಳಿಗೆ ಆಹಾರವನ್ನು ಉಣಬಡಿಸಿದ್ದೇ ಆದರೂ ತುಂಬ ಬದಲಾವಣೆಯನ್ನು ಕಾಣ್ತೀರಿ, ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಕಾಯಕದಲ್ಲಿ ಮತ್ತಷ್ಟು ಲಾಭವನ್ನು ಗಳಿಸಬೇಕಾದರೆ ಎಲ್ಲಾದರೂ ಒಂದಿಷ್ಟು ವಿಶೇಷವಾಗಿ ಅಂದರೆ ಅಶ್ವತ್ಥ ವೃಕ್ಷ ಆಗಲಿ ಅಥವಾ ಬನ್ನಿ ವೃಕ್ಷ ಆಗಲಿ ಅಥವಾ ಮುತ್ತುಗದ ಮರ ಆಗಲಿ, ಮುತ್ತುಗದ ಮರ, ಮುತ್ತುಗ ಅಂದರೆ ಸಾಮಾನ್ಯಕ್ಕೆ ಊಟದೆಲೆ ಅಂತ ಹೇಳ್ತಾರೆ, ಇಸ್ತ್ರೆಲೆ ಅಂತ ಹೇಳ್ತಾರೆ, ಅಂತಹ ಒಂದು ಗಿಡ ಅದನ್ನು ಮುತ್ತುಗ ಅಂತ ಹೇಳ್ತಾರೆ. ಅಂತಹ ಪಾಲಾಕ್ಷ ಮುತ್ತುಗದ ಮರಕ್ಕೆ ನಮಸ್ಕಾರ ಮಾಡಿ ಅಲ್ಲೊಂದು ದೀಪ ಹಚ್ಚೋದ್ರಿಂದ ತುಂಬ ಬದಲಾವಣೆಯನ್ನು ಕಾಣ್ತೀರಿ ಇವತ್ತು ಧನುರಾಶಿಯವರು. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನವೂ ಚೆನ್ನಾಗಿದೆ, ಶುಕ್ರನ ಆಸ್ಥಾನವೂ ಚೆನ್ನಾಗಿದೆ. ತುಂಬ ದಿನಗಳ ನಂತರ ವಾರದ ಮೊದಲನೇ ದಿವಸನೇ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲಪ್ಪ, ಕೆಲಸ ಕಾರ್ಯಗಳಲ್ಲಾಗಲಿ ಒಂದು ಹುಮ್ಮಸ್ಸಿನಿಂದ ಹೋಗ್ಬೋದು, ವ್ಯಾಪಾರವನ್ನು ಚೆನ್ನಾಗಿ ಮಾಡ್ಕೊಂಬರ್ಬೋದು, ಅಥವಾ ಏನಾದರೂ ಒಂದು ಬದಲಾವಣೆಯನ್ನು ಕಾಣ್ಬೋದು. ಹೆಚ್ಚಿನ ಒಂದು ಆಸಕ್ತಿಪೂರ್ವಕವಾಗಿ ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಎಂಬತಕ್ಕಂಥ ಮನದಾಸೆ, ಮನದಾಳದ ಮಾತು ನಿಮ್ಮದಾಗುತ್ತೆ. ಇವತ್ತು ತಾಯಿಯನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಸರಿ ತಪ್ಪುಗಳ ಬಗ್ಗೆ ಸರಿಯಾದ ಆಲೋಚನೆಯಿಂದ ಒಂದೆಜ್ಜೆ ಮುಂದೆ ಹಾಕಿದ್ರೆ ಅಷ್ಟೇ ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಡ್ತೀರಿ. ಏನೇ ಕಾಯಕವನ್ನು ಮಾಡಬೇಕಾದರೂ ಯಾವುದನ್ನೇ ನಡೆಸಬೇಕಾದರೂ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಬಹಳ ಅತ್ಯುತ್ತಮವಾಗಿರುತ್ತೆ. ಹಾಗಾಗಿ ಇವತ್ತು ನೀವು ದುರ್ಗೆಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾ ದೀಪ ನಮಸ್ಕಾರ ಆಗಲಿ ಅಥವಾ ಶಕ್ತಿ ದೇವಾಲಯಕ್ಕಾಗಲಿ, ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಎಲ್ಲಾದರೂ ಒಂದು ಬೇವಿನ ಮರ ಕಂಡ್ರೆ ಆ ಬೇವಿನ ಮರದ ಸಾನ್ನಿಧ್ಯದಲ್ಲಿ ಒಂದು ಕರ್ಪೂರನೋ ಅಥವಾ ಒಂದು ತುಪ್ಪದ ದೀಪವೋ ಅಥವಾ ಒಂದು ದೀಪ ಅಣಿಸಿ ನಮಸ್ಕಾರ ಮಾಡೋದ್ರಿಂದ ಮಕರ ರಾಶಿಯವರು ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಈ ಮಧ್ಯದಲ್ಲಿ ಸ್ವಲ್ಪ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಮಂದಗತಿಯಲ್ಲಿ ಸಾಗ್ತಾ ಇದ್ದಂಥ ದಿನ ಇತ್ತು. ಆದರೆ ಈ ಶುಭ ದಿನ ಇವತ್ತಿನ ಸೂರ್ಯೋದಯದ ನಂತರ ಕುಂಭರಾಶಿಯವರಿಗೆ ಒಂದಿಷ್ಟು ಒಳಿತಾಗುವಂತಹ ಲಕ್ಷಣಗಳಿದೆ. ಯಾಕೆಂದರೆ ಇವತ್ತಿನ ನಿಮ್ಮ ಗ್ರಹಸ್ಥಿತಿಗಳಲ್ಲಿ ಶನಿ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಬುಧ ಅಂದರೆ ವಿಶೇಷವಾಗಿ ವಿಷ್ಣುವಿಗೆ ಪ್ರತಿರೂಪ, ಅದರಿಂದ ವಿಷ್ಣುವಿನ ಅನುಗ್ರಹವನ್ನು ಪಡೆಯಬೇಕಾದರೆ ಬುಧಾನುಗ್ರಹ ಬೇಕು ಅಂತ ಹೇಳ್ತಾರೆ. ಹಾಗಿದ್ದಾಗ ವಿಷ್ಣುವಿನ ಅನುಗ್ರಹವೂ ಉಂಟು, ಶನೇಶ್ವರನ ಅನುಗ್ರಹವೂ ಉಂಟು. ಅದರಿಂದ ಇವತ್ತು ಸಾಮಾನ್ಯಕ್ಕೆ ಕುಂಭರಾಶಿಯವರಿಗೆ ತಾವು ಅಂದುಕೊಂಡಷ್ಟು ಕೆಲಸಗಳಲ್ಲಾಗಲಿ, ತುಂಬ ದಿವಸಗಳಿಂದ ನಿಂತಿರ್ತಕ್ಕಂಥ ಪೆಂಡಿಂಗ್ ವರ್ಕ್ಸ್ ಅಂತ ಏನಿದೆ ಅಂದರೆ ನಿಂತು ಹೋಗಿರ್ತಕ್ಕಂಥ ಕೆಲಸಗಳು, ಕೆಲಸ ಸಾಧನೆ ಆಗದಿರೋ ಇರ್ತಕ್ಕಂಥದ್ದು, ವ್ಯವಹಾರ, ಲೇವಾದೇವಿ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಅಥವಾ ಒಂದಷ್ಟು ಕಾಗದ ಪತ್ರಗಳ ಬಗ್ಗೆ, ಅಥವಾ ಒಂದಷ್ಟು ಕೋರ್ಟ್ ಕಚೇರಿ ಬಗ್ಗೆ, ಅಥವಾ ಯಾವುದಾದ್ರೂ ನ್ಯಾಯಸ್ಥಾನಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಒಟ್ಟಾರೆ ಹೇಳಬೇಕಾದ್ರೆ ಒಂದಷ್ಟು ಬೆಳಕು, ಒಂದಷ್ಟು ಸಂತೋಷ, ಸಂಭ್ರಮದಿಂದ ಇರತಕ್ಕಂಥ ಈ ಶುಭ ದಿನ. ಈ ಮಧ್ಯದಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ, ತುಂಬ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮಿಂದ ಒಂದಿಷ್ಟು ಕಿಂಚಿತ್ ಏನಾದರೂ ಒಂದು ವಿಚಾರದಲ್ಲಿ ಸಹಾಯ ಮಾಡ್ತಕ್ಕಂಥದ್ದು, ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು, ಹಾಗೆ ಒಂದಿಷ್ಟು ಜನಕ್ಕೆ ಏನಾದರೂ ಒಂದಿಷ್ಟು ಕೊರತೆ ಇದ್ದರೆ ಆ ಕೊರತೆಯನ್ನು ನೀಗಿಸ್ತಕ್ಕಂಥ ಕಾಯಕವನ್ನು ಇವತ್ತು ತಾವು ಮಾಡಿದ್ರೆ ಮತ್ತಷ್ಟು ಅನುಕೂಲವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಮಹಾವಿಷ್ಣು ಪ್ರಾರ್ಥನೆ ಮಾಡಿ, ಮನೆಯಿಂದ ಆಚೆ ಹೊರಡುವಾಗ ವಿಷ್ಣು ದೇವರಿಗೆ ಒಂದಷ್ಟು ತುಳಸಿಯಿಂದ ಅರ್ಚನೆ ಸಂಕಲ್ಪ ಅಥವಾ ಎರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಒಂದು ಪ್ರಾರ್ಥನೆ ಮಾಡಿದ್ರು ಸಾಕಷ್ಟು ಒಳ್ಳೆಯ ಫಲಗಳನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಇದೆ. ಇವತ್ತು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಇದರ ಕಡೆ ಹೆಚ್ಚು ಗಮನ ಇರಲಿ. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ತಾಳ್ಮೆ, ಸಮಾಧಾನ ಇರಲಿ.
ಯಾವುದೇ ಕೆಲಸ ಮಾಡಬೇಕಾದರೂ ತಾಳಿದವನು ಬಾಳಿಯ ಅನ್ನುವಂಥ ಏನು ಹಿರಿಯರೇಳಿದ್ದಾರೆ ಅಲ್ಲಿ ತಾಳ್ಮೆ ತೆಗೆದುಕೊಂಡ್ರೆ ಮಾತ್ರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ಇವತ್ತು ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂಬತಕ್ಕಂಥ ಮಹದಾಸೆಯಲ್ಲಿದ್ದೀರಿ. ಆದರೆ ಪ್ರಾರಂಭಿಕ ಒಂದು ಮಧ್ಯಾಹ್ನ 12 ಗಂಟೆವರೆಗೂ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥದ್ದಾಗುತ್ತೆ. 12ರವರೆಗೂ ನಿಮ್ಮ ಇಷ್ಟದ ಪ್ರಕಾರವೂ ಸಹಿತ ಒಂದು ಹೆಜ್ಜೆ ಮುಂದೆ ಹಾಕ್ಲಿಕ್ಕೆ ಆಗೋಲ್ಲ. ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನೇ ಕಾಣ್ತಾ ಇರ್ತೀರಿ. ಹಾಗೆ ಪ್ರಯಾಣ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಯಾರೊಬ್ಬರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಬೇಕಾದರೂ ಇವತ್ತದರ ಫಲಾಫಲಗಳ ಬಗ್ಗೆ ಸರಿಯಾದ ಮಾರ್ಗದರ್ಶನ ಇಲ್ದಿರ ಹೆಜ್ಜೆ ಮುಂದೆ ಹಾಕಬೇಡಿ. ಸ್ವಲ್ಪ ಜೋಪಾನ ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಖಂಡಿತ ಒಳ್ಳೆ ಫಲವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಇದರಂತಹ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ಮುಂದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜರು. ಈಗ ವೀಕ್ಷಕರೇ, ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು ಹೇಳಿಮ್ಮ. ನಾನು ಸುರೇಖಾ ಅಂತ ಶಿವಮೊಗ್ಗದಿಂದ ಮಾತಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಮಾತಾಡ್ತೀರೀಗ? ನಾನು ನಮ್ಮ ತಾಯಿಯವರಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಅದಕ್ಕೋಸ್ಕರ ಕೇಳೋಣ ಅಂತ ಮಾಡ್ತೇನೆ ಮೇಡಮ್. ಆಯ್ತು, ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹ್ಞೂ ಸ್ವಾಮೀಜಿ, ನನಗೆ ತುಂಬಾ ಖುಷಿ ಆಗ್ತಿದೆ ನೀವು ಮತ್ತೆ ಮಾತಾಡೋದು. ಒಳ್ಳೇದಾಗ್ಲಮ್ಮ, ಹೇಳಿ ತಾಯಿ. ನಮ್ ತಾಯಿ ಹುಷಾರಿಲ್ಲ ಗುರುಜಿ. ಏನಾಗಿದೆಮ್ಮ? ಅವರಿಗೆ ಸ್ತನ ಕ್ಯಾನ್ಸರ್ ಆಯ್ತು. ಆಮೇಲೆ ಈಗ ಅದನ್ನೆಲ್ಲ ಆಪರೇಷನ್ ಎಲ್ಲ ಆಗಿದೆ. 2 ಸಲ ಮಾಡಿದ್ರು ಗುರುಜಿ ಆಪರೇಷನ್. ಓಹೋ, ಅಂದ್ರೆ ಅದು ಫುಲ್ ಚೆಸ್ಟ್ ಫುಲ್ ತೆಗ್ದಿದ್ದಾರೆ. ಅಂದ್ರೆ 6 ತಿಂಗಳು ಒಂದ್ ಟ್ಯಾಬ್ಲೆಟ್ ಕೊಟ್ರು ಅದ್ ಆಯ್ತು. ಅದು ಒಂದೊಂದ್ಸಲ ಮಾತ್ರ ಬಂದು 6,000 ರುಪೀಸ್ ಆಗುತ್ತೆ. ಅದಾದ್ಮೇಲೆ ಈಗ ಮತ್ತೆ 5 ವರ್ಷ ನುಂಗ ಕೇಳಿದ್ದಾರೆ ಗುರುಜಿ. ಅಂದ್ರೆ ಒಂದು ಮಾತ್ರೆ ಎಷ್ಟು? 6,000 ರೂಪಾಯಿ ಗುರುಜಿ. 6,000 ಒಂದು ಮಾತ್ರೆ? ಒಂದು ಮಾತ್ರೆ ಅಲ್ಲ, ಒಂದು 15 ದಿವಸಕ್ಕೆ. ಓ, 15 ದಿವಸ ಪ್ಯಾಕೇಜ್ 6,000 ಆಗುತ್ತೆ. ಒಂದು 15 ದಿವಸಕ್ಕೆ ಮಾತ್ರೆ, 15 ದಿವಸ ಮತ್ತೆ ರೆಸ್ಟ್, ಮತ್ತೆ ಅದೇ ರೀತಿ 6 ತಿಂಗಳು ಮಾತ್ರೆ ಕೊಟ್ಟಿದ್ರು. ಈಗ ಗುರುಜಿ ಅವರಿಗೆ ಮತ್ತೆ 5 ವರ್ಷ ನುಂಗಕ್ಕೆ ಅಂತ ಮಾಮೂಲಿ ಸಿಂಪಲ್ ಆಗಿ ಒಂದೇನೋ ಮಾತ್ರೆ ಕೊಟ್ಟಿದ್ದಾರೆ. ಈಗ ಅವ್ರ ನಡೆ ಹೇಗಿದೆ? ಅದರಿಂದ ಅವ್ರಿಗೆ ಏನ್ ತೊಂದರೆ ಜಾಸ್ತಿ ಆಗ್ತಾ ಇದೆ ಹೇಳಿ ಗುರುಜಿ. ಅವ್ರಿಗೆ ಇದರಿಂದ ತೊಂದರೆ ಏನ್ ಜಾಸ್ತಿ ಆಗ್ತಾ ಇದೆ, ಏನ್ ಸಮಸ್ಯೆ? ತೊಂದರೆ ಏನಿಲ್ಲ ಗುರುಜಿ, ಚೆನ್ನಾಗಿದ್ದಾರೆ. ಆದ್ರೆ ಈ ಸ್ವಲ್ಪ ಅವರಿಗೆ ಊಟ ಎಲ್ಲ 1.5 ತಿಂಗಳಿಂದ ಕೆಮ್ಮ ಆಗ್ಬಿಟ್ಟಿ, ಕಫ ಕೆಮ್ಮು. ಹಲೋ, ಹಲೋ ಹೇಳಮ್ಮ. ಕೆಮ್ಮು ಕಫ ಆಗಿದೆ ಗುರುಜಿ, 1.5 ತಿಂಗಳಿಂದ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅವರು. ಅಂದ್ರೆ ಈ ಮೆಡಿಸಿನ್ಸ್ ಎಲ್ಲ ಹೋಗುತ್ತಲ್ಲಮ್ಮ, ಈ ಮೆಡಿಸಿನ್ಸ್ ಎಲ್ಲ ತಗೊಂಡಾಗ ಬಾಯೆಲ್ಲ ವಿಷ ಆಗುತ್ತೆ. ನೀವು ಹೇಳುವಂಥ ಸಮಸ್ಯೆಗೆ ಕೊಡುವಂಥ ಮಾತ್ರೆ ಸಂಪೂರ್ಣವಾಗಿ ವಿಷತ್ತರನೇ ಇರುತ್ತದು. ಹೇಗಿದೆ ಅಂದರೆ ಭಾಳ ಕಹಿ ಆಗಿಬಿಡುತ್ತೆ, ನಾಲ್ಗೆಲ್ಲ ಕಹಿ ಆಗುತ್ತೆ, ಊಟ ತಿನ್ನಲಿಕ್ಕೆ ಆಗೋದಿಲ್ಲ, ನಾಲ್ಗೆಲ್ಲ ಹೊಡೆದಂಗಾಗುತ್ತೆ, ಹೀಟ್ ಜಾಸ್ತಿ ಇರುತ್ತದು. ಆ ಮಾತ್ರೆನೇ ಹೀಟ್ ಅದು, ಅದನ್ನು ತಂಪು ಮಾಡ್ಕೊಳ್ಳೋಕ್ಕಾಗಲ್ಲ. ತಂಪು ಮಾಡ್ಕೊಳ್ಳೋದ್ರೆ ಇಲ್ಲಿ ಮಾತ್ರೆಗಳು ಕೆಲಸ ಮಾಡೋದಿಲ್ಲ. ಹೀಗೆ ಒಂದಕ್ಕೊಂದು ನೋಡಿ, ಭಗವಂತ ಕೆಲವು ಕಾಲಗಳಲ್ಲಿ ಕೆಲವು ಸನ್ನಿವೇಶಗಳು ಎದುರಾಗುವಂಥ ಪರಿಸ್ಥಿತಿ ಇದು. ನಿಮ್ಮ ತಾಯಿಯವ್ರ ಹತ್ರ ಇದ್ದಾರಮ್ಮ, ಅವ್ರ ಜನ್ಮ ನಕ್ಷತ್ರ ಏನು ಗುರುಜಿ? ಅವ್ರದ್ದು ನಕ್ಷತ್ರ ಮೇಷರಾಶಿ ಒಟ್ಟು, ಅವ್ರದ್ದು ಡೇಟ್ ಆಫ್ ಬರ್ತ್ ಏನು ಗೊತ್ತಿಲ್ಲ ಗುರುಜಿ. ಬೇಡ ಅಮ್ಮ, ಇದರ ಹತ್ರದಲ್ಲಿ ಪಕ್ಕದಲ್ಲಿ ಕೊಡಮ್ಮ, ತಾಯಿ ಕೊಡು, ಮಾತಾಡಮ್ಮ, ಜೋರು ಮಾತಾಡ್ಬೇಕು. ಹಲೋ, ಹಲೋ, ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಅನಂತಾನಂತ ಕೋಟಿ ನಮಸ್ಕಾರಗಳು ಗುರುಜಿ. ನಮಸ್ತೆ ಅಮ್ಮ. ನಿಮ್ಮದು ಕಾರ್ಯಕ್ರಮ ಬಂದಾಗಿಂದ ನಾವು ಬಹಳ ಶ್ರದ್ಧಾಭಕ್ತಿಯಿಂದ ನೋಡ್ತಾ ಇದೀವಿ. ನನಗೀಗ 15 ವರ್ಷ ಆಯ್ತು, BP ಶುಗರ್ ಥೈರಾಯ್ಡ್ ಆಂಜಿಯೋಗ್ರಾಮ್ ಆಗಿದೆ, ಇಷ್ಟೆಲ್ಲ ಕಾಯಿಲೆಗಳಿದೆ. ಮೊನ್ನೆ ದಿವಸ ಮತ್ತೆ ಈಗ ಇದು ಸ್ತನದ್ದು ಕ್ಯಾನ್ಸರ್ ಬೇರೆ ಆಗಿತ್ತು, ಅದನ್ನೆಲ್ಲ ನಾನು ತೆಗೆದ್ಬಿಟ್ಟು ಡಾಕ್ಟ್ರು ಈಗ ವಾಸಿ ಆಗಿದ್ದೀರಾ, ಚೆನ್ನಾಗಿದ್ದೀರಮ್ಮ ಅಂತ ಹೇಳಿದ್ರು. ಹಂಗಾಗಿ ನನಗೆ ಈ ಊಟದ ಕೊರತೆ ತುಂಬಾ ಆಗಿದೆ. ಮನೆಯೊಳಗೆ ಏನ್ ಬೇಕಾದ್ರೂ ಮಾಡ್ಕೊಡ್ತಾರೆ, ಊಟ ಸೇರಲ್ಲ ನನಗೆ. ಅದಕ್ಕೆ ಏನಾದ್ರೂ ಒಂದ್ ಪರಿಹಾರ ಕೊಡಿ ಸ್ವಾಮಿ. ಅಮ್ಮ, ಪರಿಹಾರ ಇಷ್ಟೇನೆ, ನಾನು ಹೇಳ್ತೇನೆ ಕೇಳಿ. ಮೊದಲು ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಬೇಕು. ನಿಮ್ಮ ಮನಸ್ಸಲ್ಲಿ ನಿಮಗೆ ಏನೂ ಆಗಿಲ್ಲ ನೋಡಿ ತಾಯಿ. ನೀವು ಹೇಳಿದ ಸಮಸ್ಯೆಗಳು ಇದು ನಿಮಗೇನು ಹೊಸದೇನಲ್ಲ, ಮತ್ತು ಇನ್ನೊಂದು ಈ ಪ್ರಾಂತ್ಯದಲ್ಲಿ ನೀವು ಒಬ್ಬರಿಗೇ ಅಲ್ಲ. ಅದು ಒಂದು ಹೆಣ್ಣು ಸಾರ್ವತ್ರಿಕವಾಗಿ ಹೆಣ್ಣಿಗೊಂದು ಶಾಪ ಹೇಗಿರತ್ತೆ ಅಂದರೆ ನೋಡಿ, ಆ ಎದೆಯಿಂದ ಹಾಲು ಕುಡಿಸಿ ಮಕ್ಕಳನ್ನ ದೊಡ್ಡವ್ರು ಮಾಡ್ತೀರಿ,
ಆ ಎದೆಗೆ ಸಂಬಂಧಪಡ್ತಕ್ಕಂಥ ಒಂದು ಸಮಸ್ಯೆ ಬ್ರೆಸ್ಟ್ ಕ್ಯಾನ್ಸರ್ ಅಂತಕ್ಕಂಥದ್ದಾಗಲಿ ಅಥವಾ ಹೃದಯಕ್ಕೆ ಸಂಬಂಧಪಡ್ತಕ್ಕಂಥದ್ದು ಅಂದರೆ ಆ ಎದೆ ಭಾಗಕ್ಕೆ ಸಂಬಂಧಪಡ್ತಕ್ಕಂಥ ಕೆಲವು ಅದು ಯಾಕೆ ಬರುತ್ತೆ ಅನ್ನೋದು ಇದ್ರ ಹಿಂದೆ ನಾನು ಒಂದು ಎಪಿಸೋಡ್ ಒಂದು ಸಾಮಾನ್ಯಕ್ಕೆ ತಿಳಿಸ್ಕೊಟ್ಟಿದ್ದೀನಿ. ಮಕ್ಕಳಿಗೆ ಹಾಲುಣಿಸುವಂಥ ಕಾರ್ಯಕ್ರಮದಲ್ಲಿ ನೀವು ಮಕ್ಕಳಿಗೆ ಹಾಲುಣಿಸುವಾಗ ಸರಿಯಾಗಿ ಪೂರ್ಣವಾಗಿ ಆಗದಿರ ಒಂದು ಸ್ವಲ್ಪ ಏನೋ ಆ ಥರ ಇರುವ ಕೆಲಸಗಳು ಮಾಡಿಕೊಂಡು ಮಕ್ಕಳನ್ನೂ ಸುಧಾರಣೆ ಮಾಡಿಕೊಂಡು ಆ ಮಕ್ಕಳ ಲಾಲನೆ ಪಾಲನೆಯಲ್ಲಿ ನೀವು ತೊಡಗಿಬಿಡ್ತೀರಿ. ಹೆಣ್ಣು ಮಕ್ಕಳು ಮಾಡೋ ದೊಡ್ಡ ತಪ್ಪಿದು ಅಂದರೆ ನೀವು ಬೇರೊಬ್ಬರಿಗಾದ್ರೂ ತಿಳಿ ಪಾಠ ಹೇಳಬೇಕು. ಮಕ್ಕಳಿಗೆ ಹಾಲು ಕೊಡುವಂಥ ತಾಯಂದರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಂಡ್ರೆ ಈ ಸಮಸ್ಯೆ ಎದುರಾಗುವುದಿಲ್ಲ. ಇರಲಿ, ಅದೇನು ಮಾಡಲಿಕ್ಕಾಗಲ್ಲ, ಹಣೆ ಬಾರ ಭಗವಂತ ಅದನ್ನು ಬದ್ದಿಟ್ಟಿದ್ದಾನೆ. ಆದರೆ ಇನ್ನೆರಡನೇದು ಹೇಳಿದ್ರಲ್ಲ, ಬಿ ಪಿ ಶುಗರು ಅಂತ, ಬಿ ಪಿ ಶುಗರ್ಗೆಲ್ಲ ತಲೆನೇ ಕೆಡಿಸ್ಕೋಬಾರ್ದಮ್ಮ. ನೀವು ಅರ್ಧ ನಿಮ್ಮ ಆಲೋಚನೆ ನೀವು ಭಯಪಟ್ಟು ನನಗೇನೋ ಬಂದುಬಿಟ್ಟಿದೆ, ನನಗೇನೋ ಆಗೋಗ್ಬಿಟ್ಟಿದೆ ಅಂತ ಅರ್ಧ ನಿಮ್ಮ ಮನಸ್ಸಲ್ಲಿ ಆ ಮನೋರೋಗ ಇದೆಯಲ್ಲ, ಅದರಿಂದ ನಿಮ್ಗೆ ಊಟ ಸೇರ್ತಾ ಇಲ್ಲ. ಇವತ್ತು ನನ್ನ ಮುಂದೆ ಏನು ಹೇಳಿದ್ದಿರಲ್ಲ ಬಿಟ್ಬಿಡಿ, ಇನ್ನು ಮುಂದೆ ನೀವು ಈ ಥರ ಈ ಸಮಸ್ಯೆಗಳು ನಿಮಗೆ ಆಗೋದಿಲ್ಲ. ನೀವು ಧೈರ್ಯವಾಗಿರಿ, ದೇವರು ನಿಮ್ಗೆ ನೋಡಿ ಮನೆಯಲ್ಲಿ ಲಕ್ಷಣವಾಗಿ ಅಡುಗೆ ಮಾಡಿಕೊಡ್ತಾರೆ. ಏನೋ ಬಾಯಿಗೆ ಸರಿಸಿದ್ದು, ನಿಮಗೇನು ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣ ಹಾಕ್ಸ್ಕೊಂಡು ಲಕ್ಷಣ ಹೊಟ್ಟೆ ತುಂಬ ಊಟ ಮಾಡಿ. ನೀವು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಈ ಕಾಯಿಲೆಗಳು ದೂರ ಆಗುತ್ತೆ. ನೀವು ಅವನ ಥರ ಮನೋರೋಗಕ್ಕೆ ಇಟ್ಕೊಂಡ್ರೆ, ಅಯ್ಯೋ ನಾನು ಈ ಕಡೆ ಸೇವೆ ಮಾಡಿಸ್ಕೋತಾ ಇದ್ದೀನಿ ಅಥವಾ ನನಗೆ ಹಿಂಗೆ ಆಗ್ತಾ ಇದೆ, ನನಗೆ ಯಾವುದು ಊಟ ಸೇರ್ತಿಲ್ಲ, ನಾಲಿಗೆ ರುಚಿಕರಿಸೋದಿಲ್ಲ, ತಿಂದರೆ ವಾಕರಿಕೆ ಬರುತ್ತೆ, ಯಾಕೆಂದರೆ ನೀವು ತೊಗೊಳ್ಳೋ ಮೆಡಿಸಿನ್ಸ್ ಅಮ್ಮ, ನೀವು ತೊಗೊಳ್ಳೋ ಔಷಧಿಗಳು ನಾಲಿಗೆ ಮೇಲೆ ಹಾಕ್ಕೊಂಡು ಗಂಟಲು ನೀರು ಕುಡಿತಿರಲ್ಲ, ಅದು ಕರಗಿದ ತಕ್ಷಣ ಎಲ್ಲ ಪುನಃ ಒಂಥರ ಗಂಟಲಿಗೆ ಬರುತ್ತೆ, ಅದು ಬಾಯಲ್ಲ ವಿಶ್ವಿಷ ಆಗುತ್ತೆ, ಆವಾಗ ನಿಮಗೇನು ರುಚಿಕರಿಸೋದಿಲ್ಲ, ಹೊಟ್ಟೆಗೆ ಸಾಕಾಗೋದಿಲ್ಲ, ಏನು ಮಾಡಿಕೊಟ್ರೂ ಬೇಡ ಅನಿಸುತ್ತೆ, ಇಂಥ ಪರಿಸ್ಥಿತಿ ಆಗುತ್ತೆ. ಆಗ ನಿಮ್ಮ ಮನಸ್ಸಲ್ಲಿರೋ ನೋವನ್ನು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಿ, ಅದನ್ನು ಬೇರೊಬ್ಬರ ಮೇಲೂ ತೋರಿಸ್ತೀರಿ. ನೀವು ಒಂದು ವಿಚಾರ ಈಗ್ಲೂ 100-150 ಜನ ಅಡಿಗೆ ಮಾಡ್ತಾ ಇದ್ದೀನಿ ಸ್ವಾಮಿ. ಮತ್ತೆ ಇನ್ನೇನಮ್ಮ, ನೋಡಿ ದೇವ್ರ ಎಂತ ಶಕ್ತಿ ಕೊಟ್ಟಿದ್ದಾನೆ, ನೀವು ಅಷ್ಟು ಜನಕ್ಕೆ ಅಡಿಗೆ ಮಾಡಾಕ್ತಿದ್ದೀರಿ. ನಮ್ದು ಅಯ್ಯಂಗಾರ್ ಹೋಟೆಲ್ ಅಂತ ಬಹಳ ಫೇಮಸ್ ಆಗಿದೆ. ನಮ್ಮ ಮನೆಯವರು ತೀರ್ಕೊಂಡು 2 ವರ್ಷ ಆಯ್ತು. ಅವ್ರಿಗೂ ಅನೇಕ ಕಾಲ ರೋಗ ಬಂತಿತ್ತು, ಅವ್ರ ಕಾಲು ತೆಗೆದು ಬಿಟ್ರು. ಇರ್ಲಿ, ಚಿಂತೆ ಮಾಡಬೇಡಿ, ಈ ಸತಿ ಶಿವಮೊಗ್ಗಕ್ಕೆ ಬಂದ್ರೆ ನಾನು ನಿಮ್ಮ ನೋಡಕ್ ಬರ್ತೇನೆ, ನಿಮ್ಮ ಮನೆಗೆ ಬಂದು ಹೋಗ್ತೇನೆ. ನೀವು ಧೈರ್ಯವಾಗಿರಿ, ಇವತ್ತಿನಿಂದ ನಿಮ್ಮ ಆಲೋಚನೆಗಳು ಬಿಟ್ಬಿಡಿ. ಈ ಬಿ ಪಿ ಶುಗರು ಇದೆಲ್ಲವೂ ಆಗಿರೋದು ಎಲ್ಲರಿಗೂ ಬಂದಿರೋ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸ ಮುದುಕರವರೆಗೂ ಬರುತ್ತೆ, ಅದು ದೊಡ್ಡ ಸಮಸ್ಯೆ ಅಲ್ಲ. ಎಲ್ಲವೂ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ, ಭಗವಂತ ಕೊಟ್ಟಿದ್ದನ್ನು ತಿನ್ನಿ. ಮಕ್ಕಳು ಒಳ್ಳೆಯವರಿದ್ದಾರೆ, ಮಕ್ಕಳು ಮಾಡಿಕೊಡ್ತಕ್ಕಂಥ ಪದಾರ್ಥ ಮಕ್ಕಳ ಜೊತೆಲಿ ಇಟ್ಕೊಂಡು ನಗನಗ್ತಾ ಇರಿ. ನಿಮ್ಮ ನಗುಮುಖದ ಪಯಣ ಮಾತ್ರ ಇನ್ನು ಮುಂದೆ ನಿಮ್ಮ ಜೊತೆಲಿ ಇರಬೇಕು, ಒಳ್ಳೇದಾಗಲಿ ತಾಯಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೆ ಹಾಗಿದ್ರೆ ವೀಕ್ಷಕರೇ, ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನು ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಚಿ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೋಃ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ, ನನ್ನ ಮಾತೃಶ್ರೀಯವರ ಪಾದರವಿಂದಲಿಗೂ ಕೂಡ ನಮನವನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ವಾರದಲ್ಲಿ ಮೊದಲನೇ ವಾರ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಪರಮೇಶ್ವರನ ಸಂಪೂರ್ಣ ಅನುಗ್ರಹ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರ ಮೇಲೆ ಕೂಡ ಇರಬೇಕು ಅಂತ ನಾನು ಕೂಡ ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ, ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿಫಲದಲ್ಲಿರ್ತಕ್ಕಂಥ ಫಲಾಫಲಗಳಿಗೋಸ್ಕರ. ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ಭಗವಂತ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡಿ, ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮಃ ಶಿವಾಯ. ಮೊದಲನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ನಮಃ ಶಿವಾಯ. ಎರಡನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮೂರನೇದಾಗಿ ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶ್ರೀಂ ಓಂ ಕ್ಲೀಂ, ಶ್ರೀಂ ಓಂ ಕ್ಲೀಂ, ಶ್ರೀಂ ಓಂ ಕ್ಲೀಂ. ಈ ಮೂರು ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ, ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ
ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಬಹಳ ವಿಶೇಷವಾಗಿ ಶ್ರೀಂ ಓಂ ಕ್ಲೀಂ ಈ ಮೂರು ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಮಿಶ್ರ ಫಲದಲ್ಲಿರತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಮಿಶ್ರ ಫಲದಲ್ಲಿರತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮಿಶ್ರ ಫಲದಲ್ಲಿರತಕ್ಕಂಥ ರಾಶಿಗಳವರು ಮೇಷರಾಶಿ, ಕರ್ಕಾಟಕ ರಾಶಿ ಮತ್ತು ವೃಶ್ಚಿಕ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರತಕ್ಕಂಥವ್ರು ಮೇಷರಾಶಿ, ಕರ್ಕಾಟಕ ರಾಶಿ ಮತ್ತು ವೃಶ್ಚಿಕ ರಾಶಿ. ಈ ಮೂರು ರಾಶಿಗಳಲ್ಲಿರತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಪ್ರಾರಂಭದ ಹಂತದಲ್ಲಿ ನೀವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಮುಂದುಡಿಯಲ್ಲಿದ್ದರೂ ಕೂಡ ಅಂತ್ಯದ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಎಳುತಕ್ಕಂಥದ್ದಿರುತ್ತೆ, ಆ ಒಂದು ಛಲ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ತಾವು ಎಷ್ಟು ಶ್ರದ್ಧಾಭಕ್ತಿಯಿಂದ ದೃಢ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಆದಷ್ಟು ಬೇಗ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಅಂದ್ರೂ ಕೂಡ ಭಗವಂತ ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಕೊಟ್ಟಿರ್ತಕ್ಕಂಥ ನೋವು ಏನಪ್ಪ ಅಂದರೆ, ಇವತ್ತು ತಾವು ಎಷ್ಟು ಸ್ಪೀಡಾಗಿ ಕೆಲಸ ಮಾಡ್ಕೊಳ್ಬೇಕಂದ್ರೂ ಕೂಡ ಅದು ಲೇಟ್ ಆಗ್ತಕ್ಕಂಥದ್ದೇ ಇರುತ್ತೆ. ಆದರೆ ಪ್ರಾರಂಭದ ಹಂತದಲ್ಲಿ ಬಹಳ ಮುಂದಕ್ಕೆ ಹೋಗುತ್ತೆ, ಆದರೆ ಅಂತ್ಯದ ಸಮಯದಲ್ಲಿ ಎಡುತಕ್ಕಂಥದ್ದಿರುತ್ತೆ, ಇದು ನಿಶ್ಚಿತ. ತಾವು ಸಹಿತ ಅಂತ್ಯದ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಧೃತಿಗೆಡ್ತಕ್ಕಂಥದ್ದಿರುತ್ತೆ, ಅಂದುಕೊಂಡಿರ್ತಕ್ಕಂಥ ಕೆಲಸದ ಮೇಲೆ ಛಲವನ್ನು ಕಳ್ಕೊಳ್ತಕ್ಕಂಥದ್ದಿರುತ್ತೆ, ಆ ಒಂದು ಖುಷಿಯನ್ನು ಕಳ್ಕೊಳ್ತಕ್ಕಂಥದ್ದಿರುತ್ತೆ. ಅಂತ್ಯದ ಸಮಯ ಇನ್ನೇನು ಕಾರ್ಯಸಿದ್ಧಿ ಆಗುವ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ, ಅಯ್ಯೋ ಇದಿನ್ನಿಷ್ಟು ಕಷ್ಟ ಆಗ್ತಾಯಿದೆ, ನಾಳೆ ಮಾಡಿದ್ರೆ ಆಯ್ತು ಬಿಡಿ, ನಾಳೆ ಮಾಡ್ಕೊಂಡ್ರೆ ಆಯ್ತು ಬಿಡಿ, ಇಷ್ಟೆಲ್ಲ ಮುಂದಕ್ಕೆ ಬಂದಿದ್ದೀವಲ್ಲ ಇನ್ನೇನು ಕೊನೆ ಕ್ಷಣ ತಾನೆ, ಮಾಡ್ಕೊಂಡ್ರೆ ಆಯ್ತು ಬಿಡಿ ಎಂಬತಕ್ಕಂಥ ಮನಸ್ಥಿತಿಯಲ್ಲಿ ತಾವು ಮುನ್ನುಗ್ತಕ್ಕಂಥದ್ದಿರುತ್ತೆ. ಆದರೆ ದಯವಿಟ್ಟು ಈ ಕೆಲಸವನ್ನು ಮಾಡ್ತಕ್ಕಂಥದ್ದು ಬೇಡ, ಧೃತಿಗೆಡ್ತಕ್ಕಂಥದ್ದು ಬೇಡ. ಕಷ್ಟ ಆದರೂ ಪರವಾಗಿಲ್ಲ, ಇವತ್ತೇ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಎಂಬತಕ್ಕಂಥ ದೃಢ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿ ತಾವು ಮುನ್ನುಗ್ಗಿದ್ದೆ. ಆದರೆ ಇವತ್ತಿನ ದಿವಸ ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಭಗವಂತನ ಅನುಗ್ರಹದಿಂದ ಸಿಕ್ಕಿರತಕ್ಕಂಥದ್ದಿದೆ. ನೋಡಿ, ಭಗವಂತ ಕಷ್ಟವನ್ನೂ ಕೊಡ್ತಾನೆ, ಸುಖವನ್ನು ಕೊಡ್ತಾನೆ. ಆದರೆ ನಾವು ಕಷ್ಟ ಬಂದಾಗ ಅಯ್ಯೋ ಕಷ್ಟ ಬಂತು ಅಂತ ಹೇಳಿ ನಾವು ಧೃತಿಗೆಟ್ಟು ಆ ಕೆಲಸವನ್ನು ಬಿಟ್ಟರೆ ಎಡುವತಕ್ಕಂಥದ್ದಿರುತ್ತೆ. ಕಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಉತ್ತಮ, ಅಲ್ಲಿ ಖುಷಿ ಸಿಗ್ತಕ್ಕಂಥದ್ದು ಉತ್ತಮ, ಇದೆರಡನ್ನೂ ಕೂಡ ಎದುರಿಸ್ತಕ್ಕಂಥದ್ದಿರುತ್ತೆ. ಆದರೆ ಆ ಬಂದಿರತಕ್ಕಂಥ ಕಷ್ಟವನ್ನು ಕಿಂಚಿತ್ತು ದೂರ ಮಾಡ್ಕೊಳ್ಬೇಕು ಅಂದರೆ ಸುಬ್ರಹ್ಮಣ್ಯೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಸುಬ್ಬ ಸುಬ್ಬ ಗೋವಿಂದ ಸುಬ್ರಹ್ಮಣ್ಯ ಗೋವಿಂದ, ಸುಬ್ಬ ಸುಬ್ಬ ಗೋವಿಂದ ಸುಬ್ರಹ್ಮಣ್ಯ ಗೋವಿಂದ, ಈ ಒಂದು ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಇವತ್ತಿನ ದಿವಸ ನಾಗರ ಹುತ್ತ ಎಲ್ಲಿದೆಯೋ ಅಲ್ಲಿ ಹೋಗಿ ಒಂದು ಚೂರು ಆ ಮೃತ್ತಿಗೆ ಪ್ರಸಾದ ಅಂದರೆ ಆ ಮಣ್ಣಿನ ಪ್ರಸಾದವನ್ನು ಗಂಡು ಮಕ್ಕಳು ತಾವು ಬಲಗಡೆ ಹುಬ್ಬಿನ ಮೇಲೆ ಇಟ್ಕೊಳ್ತಕ್ಕಂಥದ್ದು, ಹೆಣ್ಣು ಮಕ್ಕಳು ತಾವು ಎಡಗಡೆ ಹುಬ್ಬಿನ ಮೇಲೆ ಇಟ್ಕೊಳ್ತಕ್ಕಂಥದ್ದು. ಒಂದು ವೇಳೆ ಆ ಒಂದು ಹುತ್ತ ನಿಮ್ಮ ವಾಸ್ತುಗೃಹದ ಹತ್ರ ಇಲ್ಲ, ಎಲ್ಲರೂ ಕೂಡ ಆಫೀಸಿಗೆ ಹೋಗಬೇಕು, ಲೇಟ್ ಆಗ್ತಾ ಇದೆ, ಮಾರ್ಗ ಮಧ್ಯದಲ್ಲಿ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಒಂದು ಸಂಕಲ್ಪವನ್ನು ಮಾಡಿ ತಾವು ಮುನ್ನುಗ್ಗಿದ್ದೆ. ಆದರೆ ಬಂದಿರತಕ್ಕಂಥ ದೋಷಗಳಿಂದ ಕಿಂಚಿತ್ತು ದೂರ ಆಗ್ತೀರಾ, ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಮಿಶ್ರ ಫಲದಲ್ಲಿರತಕ್ಕಂಥವ್ರು ಇವತ್ತಿನ ದಿವಸ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಬಹಳ ಉತ್ತಮವಾಗಿರ್ತಕ್ಕಂಥದ್ದು, ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಆ 2 ಗಂಟೆ ಆದ ನಂತರವೇ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ನಾನು ಹೇಳೋದೇನಪ್ಪ ಅಂದರೆ, ಮನೋಗತ ಪ್ರಶ್ನಾತಂತ್ರದಲ್ಲಿ ಸೂಕ್ಷ್ಮ ವಿಚಾರ ಏನಪ್ಪ ಅಂದರೆ, ಯಾವುದೇ ಕೆಲಸವಾಗಲಿ ಆ 2 ಗಂಟೆ ಒಳಗಡೆ ಮುಗಿಸ್ಕೊಳ್ಳಿಕ್ಕೆ ತಾವೆಲ್ಲರೂ ಕೂಡ ಮುನ್ನುಗ್ಗಿ 2 ಗಂಟೆ ಆದ ನಂತರ ಅದು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರವೇ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರತಕ್ಕಂಥವ್ರು ವೃಷಭ ರಾಶಿ, ಸಿಂಹರಾಶಿ, ತುಲಾರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರತಕ್ಕಂಥವ್ರು ವೃಷಭ ರಾಶಿ, ಸಿಂಹರಾಶಿ, ತುಲಾರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರವೇ. ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ದೂರವಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ಒಂದಷ್ಟು ಏನಾದರೂ ಹೊಸದನ್ನು ನಾವು ಸೃಷ್ಟಿಸಬೇಕು ಅನ್ನೋದಕ್ಕಂಥ ವಿಚಾರವಾಗಲಿ, ಸೃಷ್ಟಿಸಬೇಕು ಅಂದರೆ ಹೊಸದನ್ನು ಏನಾದರೂ ಒಂದು ಪ್ರಾರಂಭವನ್ನು ಮಾಡ್ತಕ್ಕಂಥದ್ದಾಗಲಿ, ಶುಭ ಕಾರ್ಯವನ್ನು ಮಾಡ್ತಕ್ಕಂಥ ವಿಚಾರವಾಗಲಿ, ವಿಮರ್ಶೆ ಮಾಡ್ತಕ್ಕಂಥದ್ದಾಗಲಿ, ಇವತ್ತಿನ ದಿವಸ ಒಂದು ರೀತಿ ನೋಡಿದ್ರೆ ಇವತ್ತು ತಾವು ಬೆಳಗ್ಗೆ ಎದ್ದಾಗಿಂದನೇ ಆ ಒಂದು ಛಲವನ್ನು ಕಳ್ಕೊಂಡಿರ್ತಕ್ಕಂಥದ್ದಿರುತ್ತೆ. ಮನಸ್ಸಿಗೆ ಏನೋ ಒಂಥರ ಬಾಧೆ, ಇವತ್ತಿನ ದಿವಸ ಕೆಲಸಕ್ಕೆ ಹೋಗಬೇಕಾ ಬೇಡವಾ, ಆರಾಮಾಗಿ ಮನೆಯಲ್ಲೇ ಇದ್ಬಿಡೋಣ ಬಿಡಪ್ಪ ಎಂಬತಕ್ಕಂಥ ಮನಸ್ಥಿತಿಯಲ್ಲಿರ್ತೀರಿ. ಆದರೆ
ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡವೇ ಬೇಡ, ಅಷ್ಟು ಸಂಬಂಧಿಸ್ಕರವಾಗಿರ್ತಕ್ಕಂಥದ್ದೆಲ್ಲ. ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ನಿಮಗಂತೂ ಬಹಳ ಜೋಪಾನ, ಯಾಕೆಂದರೆ ಬೆಂಗಳೂರಿನ ವಾತಾವರಣ ಅಂತೂ ಬಹಳ ಅದ್ಗೆಟ್ಟಿರ್ತಕ್ಕಂಥದ್ದಿದೆ. ಎಲ್ಲಿ ನೋಡಿದ್ರೂ ಮಳೆಯ ಸಂದರ್ಭ, ಎಲ್ಲಿ ಕಡೆ ಎಲ್ಲ ಕಡೆ ರೋಡಿನಲ್ಲೂ ನೀರು ನಿಂತಿರ್ತಕ್ಕಂಥದ್ದಿದೆ. ಯುವಕರು ತಾವು ಟೂ ವೀಲರ್ನ ಓಡಿಸ್ಬೇಕಾದ್ರೆ ಮಾತ್ರ ಬಹಳ ಜೋಪಾನ, ಯಾಕೆಂದರೆ ಈ ಒಂದು ಸಮಯದಲ್ಲಿ ನಮಗೆಲ್ರಿಗೂ ಕೂಡ ಖುಷಿ. ಮತ್ತೊಂದು ಏನು ಮಾಡ್ತೀವಿ, ಮಳೆ ಬರ್ತಾ ಇದೆ, ಎಲ್ಲರ ಮನಸ್ಸಿನಲ್ಲಿರೋದೇನಪ್ಪ, ಒಂದು ಇಯರ್ಫೋನ್ಸ್ ಹಾಕೊಂಡು ಬಿಡೋಣ, ಆರಾಮಾಗಿ ಮಳೆಯಲ್ಲಿ ಗಾಡಿ ಓಡಿಸ್ಕೊಂಡು ಹೋಗೋಣ ಅಂತಕ್ಕಂಥದ್ದು. ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ಎಲ್ಲರೂ ಕೂಡ ಆಫೀಸ್ಗೆ ಹೋಗಬೇಕು ಅನ್ನೋ ಆತರದಲ್ಲಿರ್ತಾರೆ, ಎಲ್ಲರೂ ಕೂಡ ಸ್ಪೀಡಾಗಿ ಓಡಿಸ್ತಾ ಇದ್ದಾರೆ. ದಯವಿಟ್ಟು ಜೋಪಾನ, ಅಲ್ಲಿಗಲ್ಲಿ ಬೀಳ್ತಕ್ಕಂಥದ್ದಿರುತ್ತೆ, ಏಳ್ತಕ್ಕಂಥದ್ದಿರುತ್ತೆ, ಇದೆಲ್ಲ ಪರಿಸ್ಥಿತಿಗಳು ಕೂಡ ಇವತ್ತು ಎದುರಾಗ್ತಕ್ಕಂಥದ್ದಿರುತ್ತೆ. ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ, ಅಶುಭ ಫಲದಲ್ಲಿರತಕ್ಕಂಥವ್ರಿಗೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ತಿಳಿಸ್ಕೊಡ್ತಕ್ಕಂಥದ್ದಿದೆ. ಕಾಯ್ತಾ ಇರಿ, ಒಳ್ಳೆಯದಾಗಲಿ, ಶುಭವಾಗಲಿ. ಅಶುಭ ಫಲಗಳಲ್ಲಿ ಇರುವಂಥ ರಾಶಿಗಳವ್ರು ಯಾರು ತಿಳ್ಕೊಂಡಿದ್ದಾಯಿತು, ಅವ್ರು ಮಾಡಬೇಕಾಗಿರುವಂಥ ಅನುಷ್ಠಾನ ಏನು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ತಿಳಿಸ್ಕೊಡಿ. ಹಿಂದಿನ ಭಾಗದಲ್ಲಿ ಅಶುಭ ಫಲದಲ್ಲಿರ್ತಕ್ಕಂಥವ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ವಿದ್ಯಾರ್ಥಿಗಳು, ತಾವು ಜೋಪಾನ. ಇನ್ನು ಆಫೀಸ್ಗೆ ಹೋಗ್ತಾ ಇರ್ತಕ್ಕಂಥವ್ರು ತಾವು ಜೋಪಾನ. ಆದಷ್ಟು ನಾನು ಹೇಳೋದೇನಪ್ಪ ಅಂದರೆ, ಈ ಒಂದು ಮಳೆಯ ಸಂದರ್ಭದಲ್ಲಿ ಟೂ ವೀಲರ್ಸ್ನ ಆದಷ್ಟು ಅವಾಯ್ಡ್ ಮಾಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿ, ಇಲ್ಲ ಕಾರ್ ಇರ್ತಕ್ಕಂಥವ್ರು ಕಾರಲ್ಲಿ ಓಡಾಡಿ. ಯಾಕೆ ಅಂದರೆ ಎಲ್ಲ ಕಡೆ ಮಳೆ ಇದೆ, ನೀವು ಕೂಡ ಹುಷಾರು ತಪ್ಪತಕ್ಕಂಥದ್ದಿರುತ್ತೆ, ಇದೆಲ್ಲವೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಇತ್ತೀಚಿನ ಕೆಲವೊಂದಷ್ಟು ಮಾಹಿತಿಗಳು ನಮಗೆ ಸಿಗ್ತಾ ಇರೋದೇನಪ್ಪ ಅಂದರೆ, ಟೂ ವೀಲರಲ್ಲಿ ಜಾಸ್ತಿ ಬೀಳ್ತಕ್ಕಂಥದ್ದು ಏಳ್ತಕ್ಕಂಥದ್ದಾಗ್ತಾ ಇದೆ. ಸಾಕಷ್ಟು ಜನ ಸ್ಪೀಡಾಗಿ ಹೋಗ್ತಾ ಇರ್ತಕ್ಕಂಥವರೆಲ್ಲ ಬಿದ್ದೋಗ್ತಾ ಇದ್ದಾರೆ. ನಿಧಾನಕ್ಕೆ ಹೋಗ್ತಾ ಇರೋರು ಬಿದ್ದೋಗ್ತಾ ಇದ್ದಾರೆ. ಸ್ಪೀಡಾಗಿ ಹೋಗ್ತಾ ಇರೋರನ್ನ ಮಾತ್ರ ನಾನು ಹೇಳ್ತಾ ಇಲ್ಲ, ನಿಧಾನಕ್ಕೆ ಹೋಗ್ತಾ ಇರೋರು ಬಿದ್ದೋಗ್ತಾ ಇದ್ದಾರೆ. ದಯವಿಟ್ಟು ಜೋಪಾನ. ಇನ್ನು ಅದೊಂದು ಒಂದು ವಿಚಾರ ಆದರೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ಕೋರ್ಟು ಕಚೇರಿ ಅಂತ ಹಲಿತಕ್ಕಂಥದ್ದು ಇವತ್ತಿನ ದಿವಸ, ಅದರಲ್ಲೂ ಕೂಡ ಒಂದಷ್ಟು ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಯೇ ಎದುರಾಗ್ತಕ್ಕಂಥದ್ದಿರುತ್ತೆ. ಅಷ್ಟಿನ ಮಟ್ಟಿಗೆ ಮನಸ್ಸಿಗೆ ಖುಷಿ ತಂದು ಕೊಡ್ತಕ್ಕಂಥ ವಿಚಾರವನ್ನು ಕೇಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಇನ್ನು ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಪ್ರತಿಯೊಂದು ವಲಯದಲ್ಲೂ ಕೂಡ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಜೋಪಾನ, ದಾಟನ್ನು ದಾಟ್ತಾ ಇರತಕ್ಕಂಥದ್ದಿರುತ್ತೆ. ಅಂದರೆ ಯಾರೋ ದೃಷ್ಟಿ ತೆಗೆದು ಹಾಕಿರ್ತಕ್ಕಂಥದ್ದನ್ನು ತಾವು ನಿಮಗೆ ಅರಿವಿಲ್ದಿರ ದಾಟ್ತಕ್ಕಂಥದ್ದಿರುತ್ತೆ. ಆದಷ್ಟು ಜೋಪಾನ, ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥದ್ದು ಇರುತ್ತೆ. ದಯವಿಟ್ಟು ಇವತ್ತಿನ ದಿವಸ ನಾನು ಒಂದು ಹೇಳೋದೇನಪ್ಪ ಅಂದರೆ, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಅತಿಯಾದ ಆತ್ಮನಂಬಿಕೆಯನ್ನು ಇಟ್ಕೊಳ್ತಕ್ಕಂಥದ್ದು, ಓವರ್ ಕಾನ್ಫಿಡೆನ್ಸ್ನ ಇಟ್ಕೊಳ್ತಕ್ಕಂಥದ್ದು, ಇವತ್ತಿನ ದಿವಸ ನಾನೊಬ್ಬನೇ ಮಾಡ್ತೀನಿ ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ನಾನು ಕಾರ್ಸಿದ್ಧಿ ಪಡ್ಕೊಳ್ತೀನಿ, ಯಾವುದೂ ಕೂಡ ನನಗೆ ದೊಡ್ಡದಲ್ಲ ಅಂತ ತಾವೇನೋ ಒಂದು ಮೆರಿತಕ್ಕಂಥದ್ದು ಬೇಡ. ದೃಢ ಮನಸ್ಸಿನಿಂದ ಸಂಕಲ್ಪವನ್ನು ಮಾಡಿ, ಮೃದು ಮನಸ್ಸಿನಿಂದ ಆ ಒಂದು ಕೆಲಸವನ್ನು ಈಸಿಯಾಗಿ ಕಾರ್ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಆದ್ರೂ ಕೂಡ ಅಷ್ಟು ಸಂಬಂಧಿಸ್ಕರವಾಗಿರ್ತಕ್ಕಂಥದ್ದಲ್ಲ. ಅಶುಭ ಫಲದಲ್ಲಿರತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರರನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಪರಮೇಶ್ವರ ಒಬ್ಬನೇ ಇವತ್ತಿನ ದಿವಸ ನೀವು ಸಿಲುಕಿಕೊಂಡಿರ್ತಕ್ಕಂಥ ಈ ಒಂದು ಸಂಕಷ್ಟದಿಂದ ಆಚೆ ತೆಗೆದುಕೊಂಡು ಬರಲಿಕ್ಕೆ ಪರಮೇಶ್ವರನ ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಬೇಕಾಗಿರ್ತಕ್ಕಂಥದ್ದಿದೆ. ಅಂತಹ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಬೇಕು. ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡುವುದು ಹೇಗೆ? ಇವತ್ತಿನ ದಿವಸ ಪರಮೇಶ್ವರನ ಸನ್ನಿಧಾನಕ್ಕೋಗಿ ಅಲ್ಲಿ ತಾವು ಬಿಲ್ವ ಪತ್ರೆಯನ್ನು ನೀಡಿ ಭಗವಂತನಿಗೆ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು. ಬಿಲ್ವ ಪತ್ರೆಯಿಂದ ಅರ್ಚನೆಯನ್ನು ಮಾಡಿಸಿದ್ದಾದ ನಂತರ ಅರ್ಚನೆ ಮಾಡಿಸ್ತಕ್ಕಂಥದ್ದು ಅಲ್ಲಿಂದ ವಾಪಸ್ ಬರ್ತಕ್ಕಂಥದ್ದು ಅಲ್ಲ, ಅಲ್ಲಿ ತಾವೇ ಬಾಯ್ಬಿಟ್ಟು ಕೇಳಬೇಕು. ಅರ್ಚನೆ ಮಾಡಿರ್ತಕ್ಕಂಥ ಬಿಲ್ವ ಪತ್ರೆಯಿಂದ ಮೂರು ದಳ, ಸಂಪೂರ್ಣವಾಗಿರ್ತಕ್ಕಂಥ ಮೂರು ದಳದ ಯಾವುದಾದ್ರೂ ಒಂದು ಪತ್ರೆಯನ್ನು ನನಗೆ ಕೊಡಿ ಅಂತ ಹೇಳಿ ತಾವೇ ಅಲ್ಲಿರ್ತಕ್ಕಂಥ ಗುರುಗಳ ಹತ್ರ ಈಸ್ಕೊಂಡು, ಅಲ್ಲಿ ಆ ಒಂದು ಪೂಜಾನುಷ್ಠಾನವನ್ನು ಮಾಡ್ತಿರ್ತಕ್ಕಂಥ ಆ ಒಂದು ಪುರೋಹಿತರ ಹತ್ರ ತಾವು ಈಸ್ಕೊಂಡು ಅದನ್ನು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ಮಾಡಬೇಕು. ಇವತ್ತಿನ ದಿವಸ ನೀವು ಏನಾದರೂ ಸಂಕಲ್ಪವನ್ನು ಮಾಡಿ ತಾವು ಆಚೆ ಕಡೆ ಕೆಲಸ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಮನಸ್ಥಿತಿಯಲ್ಲಿ ತಾವು ಆಚೆ ಹೋದರೆ, ಆ ಒಂದು ಕೆಲಸದಲ್ಲಿ ಬಂದಿರತಕ್ಕಂಥ ದೋಷಗಳಿಂದ, ಕಿಂಚಿತ್ ಬಂದಿರತಕ್ಕಂಥ ಸಂಕಷ್ಟಗಳಿಂದ ದೂರ ಆಗಬೇಕು ಅಂದರೆ, ಆ ಒಂದು ಬಿಲ್ವ ಪತ್ರೆಯನ್ನು ಭಗವಂತನ ಸಾನ್ನಿಧ್ಯದಿಂದ ತೆಗೆದುಕೊಂಡು ಬಂದಿರತಕ್ಕಂಥ ಬಿಲ್ವ ಪತ್ರೆ ನಿಮ್ಮ ಬಲಗಡೆ ಪಾಕೆಟ್ನಲ್ಲಿರಬೇಕು. ಅದು ಇಲ್ಲ ಅಂದರೆ ಮತ್ತೆ ಎಡುವತಕ್ಕಂಥದ್ದಿರುತ್ತೆ. ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿರ್ತಕ್ಕಂಥ ಕೆಲಸವೇ ಇದು. ಆ ಒಂದು ಬಿಲ್ವ ಪತ್ರೆಯನ್ನು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಮತ್ತು ಗೋಮಾತೆಯನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಗೋಮಾತೆಗೆ ಒಂದು ಚೂರು ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ, ಬಾಲವನ್ನು ಮುಟ್ಟು ಪ್ರಾರ್ಥನೆ ಮಾಡಿ. ಯಾಕೆಂದರೆ ಬಾಲ ಲಕ್ಷ್ಮೀದೇವಿ ವಾಸವಾಗಿರ್ತಕ್ಕಂಥ ಸಾನ್ನಿಧ್ಯ. ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡಬೇಕಾದ್ರೆ ಎಡುತ್ತಿದೆ ಅಂತ ಹೇಳಿದ್ದೇನೆ, ಅದಕ್ಕೋಸ್ಕರ ಲಕ್ಷ್ಮೀದೇವಿಯ ಸಂಪೂರ್ಣ ಕೃಪಾಕಟಾಕ್ಷ ನಮಗೆ ಬೇಕಾಗಿರ್ತಕ್ಕಂಥದ್ದಿದೆ. ಅಂತಹ ಗೋಮಾತೆಯ ಬಾಲದಲ್ಲಿ ವಾಸವಾಗಿರ್ತಕ್ಕಂಥದ್ದಿದೆ, ಆ ಬಾಲವನ್ನು ಮುಟ್ಟಿ ಬಹಳ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಬಂದಿರತಕ್ಕಂಥ ದೋಷಗಳಿಂದ ಕಿಂಚಿತ್ತು ಪಾರಾಗ್ತಕ್ಕಂಥದ್ದಿರುತ್ತೆ. ಅಂದುಕೊಂಡಿರತಕ್ಕಂಥ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಿರುತ್ತೆ.
ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂಬತಕ್ಕಂಥ ಅಷ್ಟಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ, ಒಂದು ಚೂರು ಸಮಯ ಸಿಕ್ಕಿದ್ರೂ ಕೂಡ ಶಿವತಾಂಡವ ಸ್ತೋತ್ರವನ್ನು ಕೇಳಿ ಬಹಳ ಉತ್ತಮ. ಒಂದು ರೀತಿ ಹೇಳಬೇಕಂದ್ರೆ ಅಶುಭ ಫಲದಲ್ಲಿರತಕ್ಕಂಥವ್ರಿಗೆ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ ಜೋಪಾನ. ಇನ್ನು ಶುಭ ಫಲದಲ್ಲಿರತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರತಕ್ಕಂಥವ್ರು ಮಿಥುನ ರಾಶಿ, ಕನ್ಯಾ ರಾಶಿ, ಧನುರಾಶಿ, ಮಕರ ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರತಕ್ಕಂಥವ್ರು ಮಿಥುನ ರಾಶಿ, ಕನ್ಯಾ ರಾಶಿ, ಧನುರಾಶಿ, ಮಕರ ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಪಡಿಸ್ಕೊಳ್ತೀರಾ. ಭಗವಂತ ಪರಮೇಶ್ವರನ ಸಂಪೂರ್ಣ ಅನುಗ್ರಹ ನಿಮಗಿದೆ, ಕುಲದೇವತೆಯ ಸಂಪೂರ್ಣ ಅನುಗ್ರಹ ನಿಮಗಿದೆ, ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಮಾಡ್ಕೊಳ್ತಕ್ಕಂಥ ಶಕ್ತಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದಾಗಲಿ, ಏನಾದರೂ ಒಂದು ಹೊಸತನ್ನು ಪ್ರಾರಂಭ ಮಾಡಬೇಕಾದ್ರಾಗಲಿ, ಶುಭ ಕಾರ್ಯದ ಬಗ್ಗೆ ವಿಮರ್ಶೆ ಮಾಡ್ತಕ್ಕಂಥದ್ದಾಗಲಿ, ಪ್ರತಿಯೊಂದು ವಲಯದಲ್ಲೂ ಕೂಡ ಅಂದುಕೊಂಡಿರತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಪಡಿಸ್ಕೊಳ್ತೀರಾ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ.